ಹೋಯ್ ನಮಸ್ಕಾರ ಮಾಡ್ರಿ. ಶನಿವಾರ ಅಂದಳಿ ಅತ್ತಿದ್ಕಂತೆ ಕಂಡುಬಿಡಿ. ಹೊತ್ತು ಕಾಳದ ಭಯ ಆಯ್ತಾ ಬಂತು. ಪದರ್ಥ ಸಿಗೋಸ್ತಿವಿ ಹೆಂಗಸರು, ಪ್ಯಾಟೆಗೆ ಹೋಗಿ ಬರ್ತೀವಿ ಗಂಡಸರು. ಮೊಬೈಲ್ ಹೊತ್ತು ಕೂಕಂಡು ಫೆಣ್ಗಳು ಗೇಮ್ ಮಾಡ್ತೀವಿ ಗಣಗಳು. ಎಲ್ಚೂರು ಕುಟ್ಟಿ ಬೇಕಂತ ಹಳೆಯರು ಮಳೆಯರು ಮನೆ ತುಂಬ ಹಾಕ್ಲಿ ಕಂಡು ಓಡಾಡ್ತೀವಿ ಚಿರಿಪಿರಿ ಮಕ್ಕಳು. ನಿಮಗೆಲ್ಲರಿಗೂ ಕಲಾ ಚಿಗುರು ಅವರ ಹಳೆಯ ಮೂಲ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಹೋಯ್ ನಿಮ್ಮೆಲ್ಲರ ಸಹಕಾರ ಹಾಗೆ ಆಶೀರ್ವಾದ ಪ್ರೋತ್ಸಾಹದಿಂದ ನಾವು ಮೊನ್ನೆ ನಮ್ಮ ಕಲಾ ಚಿಗುರು ತಂಡದ ಹಳೆಯ ಹಂಬಲ್ ಕಾರ್ಯಕ್ರಮ ಯಶಸ್ವಿಯಾಗಿ 50 ಸಂಚಿಕೆಯನ್ನು ಪೂರೈಸಿತ್ತು. ಅದರ ಸಂಗತಿ ವಿಶ್ವ ಕುಂದಾಪುರ ಕನ್ನಡ ದಿವಸ ನಾವು ಹಂಸ್ಕಂಡದ ಕಾರ್ಯಕ್ರಮ ಯಾವ್ದು ಕೇಳದಿದ್ರೆ ವಾರಾಂತ್ಯಡಿ ಕಾರ್ಯಕ್ರಮ ಅಂದಳಿ. ಎಲ್ಲ ಕಾರ್ಯಕ್ರಮವನ್ನು ಒಂದು ಒಳ್ಳೆ ರೀತಿ ತೋರಿಸ್ಕೊಂಡಳಿ ಅನ್ಸ್ಕೊಂಡು ಒಳ್ಳೆ ರೀತಿ ಮಾಡಿತ. ಆದರೆ ಇನ್ನೊಂದು ಅಲ್ಲಿಂದ ನಮ್ಮದು ತಪ್ಪಾದೆ ಅಂತಂದರೆ ಎರಡು ಕಾರ್ಯಕ್ರಮಗಳನ್ನು ಮೊನ್ನೆನ ಒಂದು ವಾರದ ಮಧ್ಯೆ ಬಿಡುಕಾಯಿಲ್ಲ, ತಾಂತ್ರಿಕ ದೋಷದಿಂದ ಆಯ್ ಹಾಂಗಾಯ್ತು. ಒಂದು ಮಣಿಕಲ್ಲಿಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ, ಇನ್ನೊಂದು ಗೌರಿ ಭಂಡಾರ್ತಿಯವರ ಜಾನಪದ ಹಾಡುಗಳು. ಇವತ್ತಿನ ಸಂಚಿಕೆಯಾಗಿ ನಾವು ನಿಮಗೆ ಈ ಜಾನಪದ ಹಾಡುಗಳ ಬಗ್ಗೆ ತೋರಿಸೋದು. ಅದಕ್ಕೂ ಮುಂಚೆ ನಾವು ಮೊನ್ನಿನ ಸಂಚಿಕೆಗೆ ಒಂದು ಪ್ರಶ್ನೆ ಕೇಳಿತ್ತು. ಯಾವುದಂದ್ರೆ 50ನೇ ಸಂಚಿಕೆಗೆ ಒಂದು ಪ್ರಶ್ನೆ ಕೇಳಿತ್ತು. ಆ ಪ್ರಶ್ನೆ ಅಂತ ಕೇಳಿದ್ರೆ ಸೊಣಗಿ ಅಂದರೆ ಎಂತ ಅಂದಳಿ. ಅದಕ್ಕೆ ಸುಮಾರು ಜನ ಸುಮಾರು ಥರದಾದ ಒಂದು ಉತ್ತರವನ್ನು ಕಳಿಸಿರಿ. ಹೆಚ್ಚಿನ ಜನ ಕಳಿಸೋದು ಉತ್ತರ ಸರಿ ಇತ್ತು, ಇನ್ನು ಕೆಲವರು ಕಳಿಸೋದು ತಪ್ಪಿತ್ತು. ಸೊಣಗಿ ಎಂಬ ಪದದ ಸರಿಯಾದ ಅರ್ಥ ಎಂತ ಕೇಳಿದ್ರೆ ಅಲ್ಪತಿ ಜಿಪುಣತನ ಅಂತಿಲ್ಲ, ಕಂಜೂಸ್ ಅಂತಿಲ್ಲ, ಅದರದ್ದೇ ಇನ್ನೊಂದು ಪರ್ಯಾಯ ಪದ ಯಾವುದು ಕೇಳದಿದ್ರೆ ಅದು ಸೊಣಗಿ. ಹಿಂದೆಲ್ಲ ಜಾಸ್ತಿ ಹೇಳ್ತಿದ್ರು ಅವಳಂಥ ಸೊಣಗಿ ಹಬ್ಬ ಕಡ್ದು ಕೈ ಸುಣ್ಣ ತೋರಿಸೋದಿಲ್ಲ ಅಂದಳಿ. ಅಂದರೆ ಅಷ್ಟು ಕಂಜೂಸು, ಅಷ್ಟು ಅಲ್ಪತಿ ಅಂಥವ್ರಿಗೆ ಆ ಪದವನ್ನು ಉಪಯೋಗಿಸ್ತಿದ್ರು. ಇವತ್ತಿನ ದಿವಸದಾಗ ಅದರ ಪದಗಳ ಬಳಕೆ ಕಮ್ಮಿ ಮಾಡ್ಯಾರ. ಹಾಗೆ ಇನ್ನೊಂದು ಹೇಳ್ತೀನಿ ಅಂತಂದರೆ ಸೊಣಗು ಅಂತ ಹೇಳುವುದು ಈ ನಾಯಿ ಮೈಯೆಲ್ಲ ಚೆಂಡಿ ಆದಾಗಲಿಕ್ಕೆ ಒಂಥರ ವಾಸನೆ ಬತ್ಕಣಿ, ಅದಕ್ಕೆಲ್ಲ ಸೊಣಗು ಅಂತ್ರಿ, ಹೆಗ್ಳು ಸತ್ತದಲ್ಲ ಒಂಥರ ಸೊಣಗು ಬಂದಾಗಿತ್ತಂತ್ರೆ. ಆ ರೀತಿಯಾಗಿ ಆ ಪದವನ್ನು ಬೇರೆ ಬೇರೆ ಇದಕ್ಕೆ ಬಳಗಿಸ್ತಾರೆ. ಆದರೆ ಸೊಣಗಿ ಎಂಬುದ್ರ ಪದದ ಸರಿಯಾದ ಅರ್ಥ ಅಂದರೆ ಅಲ್ಪತಿ ಎಂಬುದೇ ಸರಿಯಾದ ಉತ್ತರ. ಹಾಗೆ ಇವತ್ತಿನ ಸಂಚಿಕೆಯಾಗಿ ನಾವು ನಿಮಗೆ ಅಂತ ಹೇಳಿದ್ರೆ ಗೌರಿ ಭಂಡಾರ್ತಿ ರಟ್ಟಾಡಿ ಗೌರಿ ಭಂಡಾರ್ತಿಯವರ ಹಾಡನ್ನು, ಜಾನಪದ ಹಾಡನ್ನು ನಿಮಗೆ ಇವತ್ತು ಕೇಳಿಸುತ್ತೆ. ಅದ್ರ ಜೊತೆಗೆ ಇನ್ನೊಂದು ಅಂತ ಕೇಳಿದ್ರೆ ಗೌರಿ ಭಂಡಾರ್ತಿಯವರಿಗೆ ಅನಾರೋಗ್ಯ ಇದ್ದರೂ ಒಳ್ಳೆ ರೀತಿಗೆ ನಾವು ಹಾಡುಗತಿಗೆ ಬೇಕಾದ ಬೇಕಾದ ಹಾಡನ್ನೆಲ್ಲ ಹೇಳಿ ಒಳ್ಳೆ ರೀತಿಯಂಗೆ ನಮ್ಮನ್ನು ಉಪಚಾರ ಮಾಡಿರೋ ತುಂಬ ಹಾಡುಗಳನ್ನು ಹೇಳಿರ ಭಾರಿ ಖುಷಿ ಆಯಿತು. ಅವ್ರ ಅನಾರೋಗ್ಯದ ಕಾರಣದಿಂದ ಒಂದೇ ದಮ್ಮಂಗೆ ಹಾಡು ಹೇಳಿ ಕಾಯ್ದಿದ್ರು, ಸ್ವಲ್ಪ ಆಚೆ ಈಚೆ ಇದ್ದಿದ್ರು, ಅದ್ಭುತವಾದ ಹಾಡನ್ನು ಹೇಳಿರೆ. ನೀವು ಈ ಹಾಡನ್ನೆಲ್ಲ ಕೇಳಿ ಸಾಧ್ಯವೇ ಇಪ್ಪದಕ್ಕೆ ಭಾರಿ ಕಮ್ಮಿ ಇತ್ತು. ಯಾಕಂದ್ರೆ ಹೇಳಿದ್ರೆ ಅಷ್ಟು ಹಿಂದಿನ ಹಳೆ ಹಾಡುಗಳನ್ನು ಹೇಳಿರ. ಕೆಲವು ಎಂತ ಕೇಳಿದ್ರೆ ಗಮ್ಮತ್ತಿನ ಹಾಡಿತ್ತು, ಜಾನಪದ ಹಾಡಿತ್ತು, ಬೇರೆ ಬೇರೆ ಥರದ ಭತ್ತ ತೋಳು ಹಾಡಿತ್ತು, ಹಾಡುಗತೆಗಳಿತ್ತು. ಇವೆಲ್ಲವೂ ಇವತ್ತಿನ ಸಂಚಿಕೆ ಬತ್ತು. ಇವೆಲ್ಲ ಕಾರ್ಯಕ್ರಮವನ್ನು ನೀವು ಕಂಡು ನಿಮ್ಮೆಲ್ಲರ ಸಹಕಾರವನ್ನು ನಮಗೆ ಕೊಡಿ. ಇವತ್ತು ನಮ್ಮ ಗೌರಿ ಅಮ್ಮ ಇದ್ರಲ್ಲ, ಥರ ಥರದ ಬೇರೆ 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 ಕುಂದಾಪುರ ಕನ್ನಡದ ಹಾಡುಗಳನ್ನು ಹೇಳ್ತಾರೆ. ಇವರೊಂದು ನೆನಪಿನ ಶಕ್ತಿಗೆ ನಾವು ಇವತ್ತಿನ ದಿವಸದಾಗೂ ಮೆಚ್ಚಿಕೆ. ಯಾಕಂತ ಹೇಳಿದ್ರೆ ಈ ಅಮ್ಮನ ನೆನಪಿನ ಶಕ್ತಿ ನಮ್ಮ ನೆನಪಿನ ಶಕ್ತಿ ಏನೂ ಅಲ್ಲ. ಯಾಕಂದ್ರೆ ಹೇಳಿದ್ರೆ ಒಂದು ಬೆಳಗ್ಗೆ ಹಾಡು ಹೇಳೋಕ್ಕೆ ಶುರು ಮಾಡಿದ್ರೆ ನಿರರ್ಗಳವಾಗಿ ಸಾಯಂಕಾಲದವರೆಗೂ ಹಾಡು ಹೇಳ್ತಾ ಇರ್ತಾರಂದ್ರು. ಅಷ್ಟು ಹಾಡು ಅವ್ರಿಗೆ ಗೊತ್ತಿತ್ತಂದ್ರೆ, ಅಷ್ಟು ಹಾಡು ಇವತ್ತಿನವರಿಗೂ ಅವ್ರಿಗೆ ನೆನಪಂಗಿತ್ತಂದ್ರೆ ಇದೊಂದು ಭಾರಿ ಅದ್ಭುತ ಅಂದಳಿ ಹೇಳಕ್ಕೆ. ಇವತ್ತು ಅಮ್ಮನ್ನೇ ಮಾತಾಡಿಸಿ ಅವರಿಂದ ಬೇರೆ ಬೇರೆ ಯಾವೆಲ್ಲ ಹಾಡು ಗೊತ್ತಿತ್ತು ಅದನ್ನ ಹ್ಯಾಂಗೆಲ್ಲ ಕಲ್ತಿರಂದಳು ತಿಳ್ಕೊಂಡು ಅವ್ರ ಮುಖಾಂತರ ಕಡೆಗೆ ಹಾಡನ್ನು ಹೇಳಿಸಿಬಿಡುವ. ಅಮ್ಮ, ನೀವು ಸಾಧಾರಣ ಈ ಹಾಡನ್ನು ಕಲ್ತು ಎಷ್ಟು ವರ್ಷ ಆಯ್ತು? ನಾನು ಈ ಹಾಡನ್ನು ಸಣ್ಣಕ್ಕಿಪ್ಪಂಗೆ ಈ ಹಾಡನ್ನು ಕಲ್ತಿದ್ದೀನಿ. ನಾನು 4ನೇ ಕ್ಲಾಸ್ ಶಾಲೆಗೆ ಹೋಪ್ಪಂಗೆ ನಾನು ಆರತಿ ಹಾಡೋ ಬೇರೆ ಬೇರೆ ಹಾಡುಗಳನ್ನೆಲ್ಲ ಹೇಳ್ತಿದ್ದೆ. ಶಾಲೆಗೂ ಸಹ ನಾನು ಮಕ್ಕಳೊಟ್ಟಿಗೆ ಬೇರೆ ಬೇರೆ ಹಾಡಿನ ಸ್ಪರ್ಧೆ ಎಲ್ಲ ಇರ್ತಿದ್ದೆ ತಗಳಿಕೆ, ಅದನ್ನೆಲ್ಲ ನಾನು ಹೇಳ್ತಿದ್ದೀನಿ. ಹೌದೌದು. ನೀವು ಎಷ್ಟನೇ ಕ್ಲಾಸ್? ನಾನು 5ನೇ ಕ್ಲಾಸ್ ಓದಿದ್ದೆ. ಓ, ಆಗಳಿಕೆ 5ನೇ ಕ್ಲಾಸ್ ಅಲ್ಲಿ ಹೋಗ್ರಿ ನೀವು. ಹೌದೌದು. ಮತ್ತೆ ಇನ್ನೊಂದು ಎಂತ ಅಂತ ಹೇಳಿದ್ರಿ, ಈಗ ನೀವು ಹಾಡಿನ ಸ್ಪರ್ಧೆ ಅದು ಇದಕ್ಕೆಲ್ಲ ಸೇರ್ತೀರಿ ಅಂತ ಹೇಳ್ರಿ, ನಿಮ್ಗೆ ಹಾಡನ್ನು ಕಲಿಕಂದಳಿ ಏಗಳು ಮನ್ಸಿಗೆ ಬಂದದ್ದು ಅಂದ್ರೆ ಯಾಕೆ ಖುಷಿ ಆಯ್ತು ಇದನ್ನು ಕಲಿಕ್ಕೆ? ನಾನು ಮಾತಾಡ್ಕಂದಳಿ ಹಾಡನ್ನು ಕಲಿಕಂದಳಿ ನಂಗೆ ಶಾಲೆಗೆ ಹೋಪಂಗೆ ಎಲ್ಲ ತರದಂಗೂ ಪದ್ಯ ಮಾಸ್ಟರ್ ನನ್ನನ್ನೇ ನಿಲ್ಲಿಸಿ ಹಾಡು ಪದ್ಯ ಹೇಳಿಸ್ತಿದ್ದೀರಿ. ಅದ್ರ ಮೇಲೆ ಹೆಂಗಸರೊಟ್ಟಿಗೆ ಹಿಂಗೆ ನೊಟ್ಟಿಗೆ ಅದ್ದೀವು ಭತ್ತ ತೊಳೆದು ಪ್ರತಿಯೊಂದ್ರಂಗೂ ಎಲ್ಲದ್ರಂಗೂ ಹೊತ್ತ ಹಂಗಪ್ಪ ಎಲ್ಲಲ್ಲೇ ಕಲ್ತದ್ದು. ಮತ್ತು ನಮ್ಮ ಅಪ್ಪ ಇದ್ದೀರಲ್ಲ, ಅಪ್ಪಯ್ಯ ನಾನು ಸಣ್ಣ ಕಿಪ್ಪಂಗು ಸಹ ನಮ್ಮ ಅಪ್ಪಯ್ಯ ನಂಗೆ ಹಾಡ ಕತೆ ಎಲ್ಲ ಹೇಳಿ ಕೊಡ್ತಿದ್ದೀರಿ, ಅದನ್ನೇ ಕಲ್ತದ್ದು ನಾನು. ಅದನ್ನೇ ಕಲ್ತದ್ದು. ಈಗ ನೀವು ನಟ್ಟಿಗೆ ಹೋದಲ್ಲ ನಟ್ಟಿ ಹಾಡು ಹೇಳ್ತಿದ್ದೀರಿ? ಇಲ್ಲ, ನಾನು ಹೇಳುವುದಿಲ್ಲ. ಹೇಳುದಿಲ್ಲ ಬೇರೆಯವ್ರು ಹೇಳೋದಕ್ಕೆ ಅದಕ್ಕೆ ಅಲ್ಲೇ ಪುನಃ ಹೇಳುಕ್ಕಿರತ್ತಲ್ಲ, ಒಂದ್ಸಲ ಹೇಳಿದ್ರೆ ಪುನಃ ಹೇಳ್ತಾರಲ್ಲ, ಅದನ್ನೆಲ್ಲ ಹೇಳು ಸುರಿಗೆ ಹೇಳ್ತಿದ್ದೀರ ಚೂರು. ಇಲ್ಲ, ಅದನ್ನ ಹೇಳುದು ನಟ್ಟಿ ಹಾಡೇ ನಂಬುದಾಗ ಹೇಳುವುದಿಲ್ಲ, ಹೇಳುವುದೇ ಇಲ್ಲ ನಟ್ಟಿ ಹಾಡು. ಒಂದು ತಂಕಳ ಯಾರೇ ನಟ್ಟಿ ಹಾಡು ಹೇಳ್ತಾರೆ, ಇಲ್ಲಿ ನಟ್ಟಿ ಹಾಡು ಹೇಳುವುದಿಲ್ಲ. ಮತ್ತೀಗ ನೀವು ಈ ಕುಂದಾಪುರ ಕನ್ನಡದ ಹಾಡಾಗೆ ಯಾವ ಹಾಡೆಲ್ಲ ಬರ್ತ ನಿಮ್ ಸಾಧಾರಣ? ನಂಗೆ ಭತ್ತ ತೊಳು ಹಾಡು, ಮತ್ತೀಗ ಜಾನಪದ ಹಾಡನ್ನೆಲ್ಲ ಹೇಳ್ತಾರೆ, ಹಂಗೆ ಹಂಗೆ ಬೇರೆ ಬೇರೆ ಹಾಡು ಎಲ್ಲ ಹಾಡೋದು. ನೀವು ಸಾಧಾರಣ ಭತ್ತ ತೊಳಕ್ ನಿಮ್ಗೆ ಗೊತ್ತಿದೆ, ಎಷ್ಟು ವರ್ಷ ಇದ್ದಲ್ಲಿ ನೀವು ಭತ್ತ ತೊಳಕ್ ಶುರು ಮಾಡಿರಿ? ನಾನು ಭತ್ತ ತೊಳಕ್ ಶುರು ಮಾಡುವಂಗ 23 ವರ್ಷ. ನಿಮ್ಗೆ 23 ವರ್ಷ? ನನಗೆ 23 ವರ್ಷ. ಆಗಳಿಗೆ ಭತ್ತ ತೊಳಕ್ ಕಲ್ತದ್ ನೀವು? ಆಗಳಿಕೆ ಈ ಭತ್ತ ತೊಳಸರಿಗೆ ಎಲ್ಲರೂ ಹೆಚ್ಚಾಗಿ ಅಂತ ಹೇಳಿದ್ರೆ ಒಬ್ರು ಬೆನ್ನಿಗೆ ಒಬ್ರು ಹಾಡು ಹೇಳ್ತಾನೆ ಇದ್ದಲ್ಲ.
ಒಬ್ಬರು ಹಾಡು ಹೇಳಿ ನಾವು ಕೈದು ಮಾಡ್ತಾ ನೀ ನಾವೀಗ ಒಂದು ಸುರ್ಳು ಹಾಡು ಹೇಳ್ತ ಒಂದು ಸುರ್ಳು ಹಾಡು ಹೇಳಿ ಕೈದು ಮಾಡಕ್ಕೂ ಮತ್ತೊಬ್ರು ಹೇಳ್ತಾರ ಅವ್ರ ಹಾಡು ಒಂದು ಸುರ್ಳು ಕೈದು ಹಾಕು ನಾವು ಹೇಳಿದ ಹಾಡಿನ ತಲೆ ಇತ್ತಲ್ಲ ಅದನ್ನ ಹೇಳುತ್ತೆ ಮೂರ್ ಜನ ನಾಲ್ಕು ಜನ ಬತ್ತ ತೊಳಿತ ಒಂದುವರ್ಲಿಗ ಐದ್ ಜನ ತೊಳಿತ್ರ ನಾವು ಐದ್ ಜನರ ಸಂಖ್ಯೆ ತೊಳಿಲ್ಲ ನಾಲ್ಕು ಜನರ ಸಂಖ್ಯೆ ತೊಳೆದಿದ್ವಿ ನಾಲ್ಕು ಜನ ಅವ್ರು ಅದು ಬಾರಿ ಕಷ್ಟ ಅಲ್ದ ಕಷ್ಟ ಅಲ್ಲ ಖುಷಿ ಆಗ್ತ ಅಲ್ಲ ಖುಷಿ ಅದೇ ನೀವ್ ಹೇಳ್ದಂಗೆ ಇವತ್ತಿನ ದಿವಸಕ್ಕೆ ನಾವ್ ಅದನ್ನ ಕೇಳ್ದಾರೆ ನಿಮ್ಗೆಲ್ಲ ಅದು ಅದೇನೋ ಖುಷಿ ಇವತ್ತಿನ ಜನರಿಗೆ ಒಂದು ಓರ್ಲ ಅಥವಾ ಒನಕಿ ತೋರಿಸ್ರ ಅದು ಹ್ಯಾಂಗೆ ಏನಂದ ಅದ್ರ ತಲೆ ಬಿಡು ಗೊತ್ತಿಲ್ಲ ಅದ್ರ ಗೋಷ್ಠಿ ಇಲ್ಲ ಮನ್ಸರಿಗೆ ಒನಕಿ ಅಂದ್ರೆ ಎಂತ ಗೊತ್ತಿಲ್ಲ ಒನಕಿ ಅಂದ್ರೆ ಅಂತ ಗೊತ್ತಿಲ್ಲ ಆಗಳಿಕೆ ಈ ಒಬ್ರಿಬ್ರು ತೊಳಕಿಂತ ನಾಲ್ಕು ಜನ ತೊಳಗ ಸ್ವಲ್ಪ ಜಾಣತನ ಜಾಸ್ತಿ ಬೇಕಲ್ಲ ಒಂಚೂರು ಮಾಡಿ ಖರ್ಚು ಮಾಡ್ತಾರೆ ತಾಂಗುದಿಲ್ಲ ಕಾಲ್ ಮೇಲೆ ಬೀಳತ್ ಹೌದು ಎಷ್ಟೋ ಜನಿಂದ ಹಿಂದೆ ಆಗಳಿಕೆಲ್ಲ ಭತ್ತ ತೊಡಸ್ರಿ ಮಣ್ಬೆಟ್ಟ ಹರಿಯೋದಿ ಕೆಲವಂದ್ರೆ ನಂದೆ ಹೋಯ್ತು ಹೌದಾ ಮಣ್ಬೆಟ್ಟ ತಾಂಗದ್ದ ಓ ಅದ ಅದು ಅಂದ್ರೆ ಒರ್ಲಿಗೆ ಹಾಕಿ 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 ಆ ಒನ್ಕಿ ಒಳ್ಳೆ ಇದಕ್ಕೆ ಇರತ್ತಲ್ಲ ಭತ್ತ ಇರತ್ತ ಒನ್ಕಿ ದುಡಿಯ ಅಂತ ಅದಕ್ಕೆ ಒನ್ಕಿ ಒನ್ಕಿ ತೊಡಿ ತೊಡಿ ಒನ್ಕಿ ತೊಡಿ ಅಷ್ಟು ಹರ್ತ ಇಕ್ಕಂಡೆ ಹಾ ಹಾಂಗಾಯ್ ಒಂದು ಮೂರ್ನಾಲ್ಕು ಜನ ಎಲ್ಲ ಹಾಕು ಸರಿ ಒಂಚು ಜಾಗೃತಿ ಬೇಕು ಬರೇ ಒನ್ಕಿ ಹಾಕುದು ಕಾಲ ಜಾರಿಸ್ಕೊಂಡ್ಕಲ್ಲ ಒಬ್ರು ದುಡ್ಕ ಇನ್ನು ಇಲ್ಲಿ ಮೆದುಳು ತೆಗುದು ಅಂತ ಹೇಳಿ ಇತ್ತದಕ್ಕೆ ಮೆದುಳು ತೆಗುದು ಮೆದುಳು ತೆಗುದು ಅಂತ ಹಿಂಗ್ ಮಾಡಿ ಈಚೆ ಬತ್ತ ಹಿಂಗ್ ಮಾಡಿ ಹಾರಿಸ್ಕೊಂಡ್ ಈಚೆಗೆ ಅವ್ರು ದೂಡುವರ್ ದೂಡ್ತೇ ಇಕ್ಕಂದ್ ಇಲ್ಲ ನಾವು ತೆಗುವರ್ ತೆಗಿತೇ ಇಕ್ಕಣಕ್ ಅಲ್ಲೇದ್ರು ಒರ್ಲು ತುಂಬತ್ತಾರೆ ಸಾಧಾರಣ ನಿಮ್ಮ ಅನುಭವದ ಪ್ರಕಾರ ಈಗ ನೀವು ಈಗ ಒನ್ಕಿ ಎಲ್ಲ ಹಿಡಿದೆ ಸಾಧಾರಣ ಎಷ್ಟು ವರ್ಷ ಆಯ್ತು ಈಗ ನಾನು ಒನ್ಕಿ ಹಿಡಿದೆ ಸಾಧಾರಣ ಹತ್ತೊಂಬತ್ತು ಇಪ್ಪತ್ತು ವರ್ಷ ಆಗ್ಬೋದು ಹತ್ತೊಂಬತ್ತು ಇಪ್ಪತ್ತು ವರ್ಷದೀಚಿ ಮತ್ತೆ ನೀವು ಒನ್ಕಿ ಹಿಡಿದಿರಿ ಇಲ್ಲ 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 ಆಗಳಿಕೆ ಈ ಒನ್ಕಿ ಹಿಡಿತಿದ್ದೀರಿ ಆಗಳಿನ ಕಾಲ ಹ್ಯಾಂಗಿದೀತ ನಿಮ್ಮ ಅನುಭವದ ಪ್ರಕಾರ ಆಗಳಿನ ಒಂದು ಕಾಲ ಅಂದ ಆಗಳಿಂದ ಆ ದಿರ್ಸಗಳ ಆ ದಿನಗಳ ಹ್ಯಾಂಗಿದೀತ ಆ ದಿನ ಅಂತ ಹೇಳಿದ್ರೆ ನಮ್ಗೆ ಆಗಳಿಕ್ಕೆ ಅದೇ ಖುಷಿ ಯಾವುದಂದ ಹೇಳಿ ಹೇಳ್ರಿ ಈಗ ಭತ್ತ ತೊಳುದಂದು ಹೇಳಿಕೊಳ್ಳಿ ಬರೀ ತೊಳೆದ್ರು ಒಂದು ಆತಿಲ್ಲ ನಾವು ಬೆಳಗ ಮುಚ್ಚೆದ್ದು ಆ ಭತ್ತ ಗೇರಿ ಅದನ್ನ ಹೊರಿ ತಕೊಂಡೆ ಹಾಕಿ ಆ ಹೊರಿಗೆ ನೀರು ತುಂಬ ಹಾಕಿ ಅದನ್ನ ನೆನೆಸಿ ಬೆಚ್ಕ ಅದನ್ನ ನೆನೆಸಿ ಬೆಚ್ಚಿ ಆಮೇಲೆ ಸಾಯಂಕಾಲ ಬೆಂಕಿ ಒಟ್ಟು ಸಾಯಂಕಾಲ ಬೆಂಕಿ ಒಟ್ಟಿ ಅದು ಗುಳ್ಳಿ ಬಂತ ಎಂತದೇ ಕಾಮ್ ಗೊತ್ತಿದ್ದರೆ ಆಯ್ತು ಎಲ್ಲರಿಗೂ ಆತಿಲ್ಲ ಹೌದು ಅಲ್ಲ ಸಾಯಂಕಾಲ ಗುಳ್ಳಿ ಬರ್ಕದು ನೆನೆಸದ್ದು ಅದನ್ನ ಗುಳ್ಳಿ ಬಂದ್ರೆ ಕೂಡಲೇ ಅದನ್ನ ಬೆಂಕಿ ನಿಂಗಿಸಿ ಹೊರಿ ಮುಚ್ಚಿಕ್ಕಿ ಬತ್ ಬೆಳಗ್ಗೆ ಮುಚ್ಚೋಯ್ ಮತ್ತೆ ಪುನಃ ಅದಕ್ಕೆ ಬೆಂಕಿ ಒಟ್ಟಕ್ಕೆ ಬೆಂಕಿ ಒಟ್ಟಿ ಮತ್ತೆ ಅದು ಬೆಂತ ಬೇಯಲಿ ಅಂತ ಕಾಣ್ ಬಟ್ ಬೆಂದ ಚಿಲ್ಲಾಯಿ ಹೊಕ್ಕು ಇಲ್ಲ ಸಣ್ಣಕ್ಕೆ ಅದು ಮೊಡ್ಲು ಆಡುವುದು ಅಂತ ಬಾಯಿ ಕಳಿತಲ್ಲ ಅಷ್ಟೊತ್ತಿಗೆ ಮೊಡ್ಲು ಆಡುವುದು ಅಂತ ನಾವು ಹಂಗೆ ಹಕ್ಕು ಇಲ್ಲ ಹದ ಬೇಕದು ಆದರೂ ಅದೇ ಕೂಡಲೇ ಪುನಃ ಮಡ್ಕಿ ಹರಿ ಸರಿ ಮಾಡಿ ಮುಚ್ಚತ್ತೆ ಬೆಂಕಿ ತೆಗೀತು ಒಂದು ಕಾಲು ಗಂಟೆ ಅರ್ಧ ಗಂಟೆ ಬಿಟ್ಟು ಅದನ್ನು ತೆಗೆದು ತೋಡಿ ಕಣಕ್ಕೆ ಹಾಕಿ ಒಣಕ್ಕೆ ಬಿಸಿಲಿಗೆ ಹಾಕಿ ಬಿಸಿಲಿಗೆ ರಾಶಿ ಆಗ್ತದೆ ರಾಶಿ ಹಾಕಿ ಕಡೆಗೆ ಅದು ತಣಿದ್ರು ಕೂಡ ಅದನ್ನೆಲ್ಲ ಇಡೀ ಅಂಗಳಕ್ಕೆ ತೆಳುವು ಮಾಡಿ ಹಾಕೋದಿಲ್ಲ ದಪ್ಪ ಮಾಡಿ ಹಾಕ್ತು ದಪ್ಪ ಮಾಡಿ ಹಾಕಿ ಅದಕ್ಕೆ ಗಳಗಿ ಒಂದು ಗಂಟೆಗೆ ಒಂದು ಸರ್ವೋ ಒಂದೂವರೆ ಗಂಟೆಗೆ ಒಂದು ಸರ್ವೋ ಹೋಯಿ ಅದನ್ನು ಕಾಲು ಹಾಕೋದು ಅಂದೇಳಿ ಒಂದು ಹಸ ಹಾಕಿ ಕಾಲು ಹಾಕಿ ಬರ್ ಹಾಂ ಸಾಯಂಕಾಲ ಅದನ್ನು ರಾಶಿ ಮಾಡಿ ಗೆರ್ಸಿ ತಕೊಂಡು ಬೀಸ್ಕ ಬೀಸೋದಂತ ಹೇಳಿದ್ರೆ ಹಿಂಗೆ ಮಾಡಿ ಹಾಕೋದು ಅಂದ್ರೆ ತೆಳುವು ಬೀಳುತ್ತಲ್ಲ ಕಣಕ್ಕೆ ಹಾಂ ಹಂಗೆ ಮಾಡಿ ಬೀಸ್ಕ ಅದನ್ನು ಮಾರಣ ದಿವಸ ರಾತ್ರಿ ಹೊನಿ ತಾಂಗತ್ತೆ ಅದಕ್ಕೆ ತಾಂಕಿ ಬೆಳಗ್ಗೆ ಮುಚ್ಚಿ ಮತ್ತೆ ಪುನಃ ಬಿಸಿಲು ಹೊಡಿತಾ ಬಿಸಿಲು ಹೊಡೆದ್ಬಿಟ್ಟು ಒಣಗಿ ಹೊಡೆದು ತಗೊಂಡೆ ಒರ್ಲು ಬಾಗಿಲಿಗೆ ಹಾಕೊಂಡು ತೊಳುದೆ ತೊಳಸಿ ಹಾಂ 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 ನಿಮ್ಮ ಪ್ರಕಾರ ಆ ದಿವಸದ ಕಾಲು ಇವತ್ತಿನ ಕಾಲು ಹೆಂಗಿತ್ತು ಅಯ್ಯೋ ಅದಕ್ಕೂ ಇದಕ್ಕೂ ಅಜಗಜಾಂತರ ಯಾಕಂದೇಳಿ ಹೇಳಿ ನಮ್ಗೆ ಆ ಕಾಲವೇ ಖುಷಿ ಯಾಕಂದೇಳಿ ಎಲ್ಲ ಕೆಲಸನೂ ನಮ್ಮ ಮಾಡಿಕೊಂಡು ಖುಷಿ ಅಂತ ಹೇಳಿದಿತ್ತು ಈಗ ಆ ಖುಷಿಯೇ ಇಲ್ಲ ಈಗ ಒಬ್ಬರ ಮನೆಗೆ ಒಬ್ಬರು ಹಾಪದ ಬಪ್ಪದ ಒಂದು ಹಾಡೋ ಕತಿಯೋ ಬೇಕಾದ್ದೋ ಒಂದು ಕೆಲ್ಸಕ್ಕೆ ಹಾಪದು ಈಗ ಕೆಲಸ ಇಲ್ಲಿತ್ತೀಗ ಕೆಲಸವೇ ಇಲ್ಲ ಗೆದ್ದಿನ ಹುಡುಕೆ ಇಂಜನ್ ಬಂತು ಹುಡುಕೆ ಇಂಜನ್ ಬಂತು ಕೊಯ್ಯೋಕೆ ಮಿಷನ್ ಬಂತು ಈಗ ಕೊಯ್ಯುವುದು ಕೈ ಹೊರುವುದು ಜಪ್ಪುದು ಏನಾದ್ರು ಇತ್ತ ಈಗ ಏನೂ ಇಲ್ಲ ಈಗ ದುಡ್ಡು ಕೊಟ್ಟಿಗೆ ಹೋರೆ ಅಂಗಡಿಗೆ ಹೋರೆ ಒಕ್ಕಿ ತಕ ಬಂದ್ರೆ ಒಲೆ ಮೇಲೆ ಇದು ಮಾಡ್ಕೆ ಹಾಕ್ರಿ ಆಗಳಿಕೆ ನಮ್ಗೆ ಹಾಗಿರ್ಲಿಲ್ಲ ನಾವು ಕಷ್ಟಪಟ್ಟು ದುಡ್ದು ತಕ ಬಂದು ಆ ಅಕ್ಕಿನೇ ಒಂದು ಗಂಜಿ ಗಂಜು
ಈಗ ಆ ಬೆಲೆ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಮತ್ತೆ ಇನ್ನೊಂದು, ಈಗ ನೀವು ಅಷ್ಟು ಹೇಳ್ರಿ ಆವಾಗಿನ ಕಾಲ ಹಾಂಗಿತ್ತು ಅಂತೇಳಿ, ಈಗ ಆಗಲಿನ ಕಾಲದಂಗೆ ನೀವೆಲ್ಲ ಒಟ್ಟು ಸೇರಿ ಒಂದು ನಟ್ಟಿ ನಡೆಸುರಿಗೋ ಅಥವಾ ಒಂದು ಭತ್ತ ತೊಳಸುರಿಗೋ ಒಬ್ರೊಬ್ರು ಕಷ್ಟ ಸುಖ ಎಲ್ಲ ಹೇಳ್ಕಂಬಾತಿತ್ತು, ಒಬ್ರು ಕಷ್ಟ ಇನ್ನೊಬ್ರಿಗೆ ಗೊತ್ತಾತಿತ್ತು. ಮನ್ಸರ್ ಮನ್ಸರ್ ಮಧ್ಯ ಈ ಆತ್ಮೀಯತೆಗಳ ಬಾಂಧವ್ಯಗಳೆಲ್ಲ ಬಾರಿ ಲಾಯ್ಕಿದ್ದಿತ್ತು. ಅದು ಇವತ್ತಿನ ಕಾಲದಂಗೆ ಇವತ್ತಿನ ಕಾಲಕ್ಕೆ ಹ್ಯಾಂಗಿದ್ದಿತ್ತಲ್ದ. ಈಗ ಈಗ ಒಬ್ರೊಂದು ಸಾಪ್ ಮಾಡಿ ಮಾತಾಡ್ರೆ, ಆ ಸಾಪ್ ಮಾಡಿ ಮಾತಾಡ್ರೆ ಮತ್ತೆ ಇದ್ದಾರೆ ಹೊಟ್ಟೆ ಕಿಚ್ಚು ಬಿಡ್ತಿರ್ ಬಿಟ್ರೆ ಆ ಬಾಂಧವ್ಯ ಈಗ ಇಲ್ಲ. ನಮ್ಗೇನಂದೇಳಿ ನಾವು ಬೇರೆ ಬೇರೆ ಅಭಿಮಕ್ಕಳಾರು, ನಮ್ಗೆ ಹಾಗಲ್ಲ, ನಾವು ಒಂದೇ ಅಭಿಮಕ್ಕಳ ರೀತಿ ಹೆಂಗಿದ್ದೀತ ಆಗಳಿಕೆ. ಈಗ ಇಲ್ಲ, ಈಗ ಇಲ್ಲ. ನಮ್ಗೊಬ್ರು ಒಬ್ಬರು ದೋಸ್ತಿ ಅಂತೇಳಿ ಹೇಳಿದ್ರೆ ಅವರನ್ನು ನಮ್ಮನ್ನು ಕಡಿದ್ರು ಒಬ್ರು ಹೇಳಿದ ಮಾತು ನಾವು ಹೇಳಲಿಕ್ಕಿಲ್ಲ, ನಾವು ಹೇಳಿದ ಮಾತು ಅವ್ರು ಹೇಳಲಿಕ್ಕಿಲ್ಲ, ಒಬ್ರಿಗೊಬ್ರಿಗೆ ಹೇಳುತ್ತಿರಲ್ಲ ಇಲ್ಲ. ಈಗ ಒಂದು ಹೊತ್ತಿಗೆ ನಾವು ಏನಾರು ಒಂದು ಸಿಟ್ಟು ಬಂದು ಒಬ್ರಿಗೆ ಒಂದು ಮಾತಾಡ್ಕೊಂಡ್ರು ಮತ್ತೊಂದ್ಗಳಿಗೆ ನಂಗೆ ಹೋಗಿ ಅವ್ರನ್ನ ಮಾತಾಡ್ತೀವಿ, ಅವ್ರು ಬಂದು ನಮ್ಮನ್ನು ಮಾತಾಡ್ತಿದ್ದೀರು. ಆಗಳಿಗೆ ಅಷ್ಟು ಒಂದು ಹಿತ ಹಿತ, ಈಗ ಆ ಹಿತ ಇಲ್ಲ, ಹಿತ ಇಲ್ಲ. ನೀವು ಹೇಳ್ದಂಗೆ ಒಬ್ಬರ ಮನೆ ಬಾಲಿಗೆ ಹೋಗಿ ಇನ್ನೊಬ್ರು ಹೋಗ್ತಿಲ್ಲ, ಒಬ್ಬರ ಮನೆಗೆ ಅಂತ ಆಯ್ತು ಅಂದಳಿ ಕಾಂಬಕ್ಕೆ ಇನ್ನೊಬ್ರು ಹೋಗ್ತಿಲ್ಲ, ಒಬ್ರಿಗೊಬ್ರು ಬೇಕೇ ಇಲ್ಲ ಇವತ್ತಿನ ದಿವಸದಲ್ಲಿ. ಆಗಳಿಗೆ ಏನ ಹೇಳ್ರಿ, ಯಾರ ಮನೆಗೂ ಫೋನ್ ಇಲ್ಲ, ಟಿ ವಿ ಇಲ್ಲ, ಈ ಕರೆಂಟ್ ಬೀಳಕ್ಕಿಲ್ಲ, ಸುಮ್ಮನೆ ದೀಪ. ಆ ಟಿ ವಿ ಫೋನ್ ಎಲ್ಲ ಬಂದ್ರ ಮೇಲೆ ಈಗ ಮನ್ಸರಿಗೆ ಮನ್ಸರೇ ಬೇಡ, ಮನ್ಸರಿಗೆ ಮನ್ಸರೇ ಬೇಡ, ಮನ್ಸರೇ ಬೇಡ. ಅದೇ ಸಖತ್ ಆಗಲಿಕ್ಕೆ ಎಲ್ಲರೂ ಒಟ್ಟು ಕೂಕೊಂಡು ಒಟ್ಟಿಗೆ. ನಾವು ಬೆಳಗ್ಗೆ ಮುಚ್ಚೆ ಕೆಲ್ಸಕ್ಕೆ ಹೋರ ಕೆಲಸ ಆಯ್ತು, ಅಲ್ಲದೆ ಇದ್ರ ಮನೆ ಹಿಂಗೆ ಇದ್ರೆ ಬೆಳಗ್ಗೆ ಮುಚ್ಚೋದು ಬೇಗ ಬೇಗ ಮನೆ ಬಂದಿದ್ದ ಕೆಲಸ ಎಲ್ಲ ಮಾಡ್ತಾ ಮಧ್ಯಾಹ್ನ ಹೊತ್ತೇನೆ ಯಾರು ಮನೆಗೆ ಹೋಯ್ತು ಮಾತಾಡೋಕೆ. ಈಗ ಇದ್ರ ಈಗ ಇಲ್ಲ, ಯಾರು ಮನೆ ಅವರು ಮನ್ಸರಿಲ್ಲ, ಇಲ್ಲ ಇಲ್ಲ ಯಾರು ಗೊತ್ತಿಲ್ಲ. ಆಗ ನಮ್ಗೆ ಆಗಳಿಕ್ಕೆ ಒಂದು ಆಟ, ಆಟಕ್ಕೆ ಯಾವ ಯಾವ್ಯಾವ ಊರಿಗೆಲ್ಲ ಹೋಗ್ತಿದ್ವಿ, ಈಗ ಹೋತ್ರ ಇಲ್ಲ, ಅದೇ ಒಂದು ಖುಷಿ ಆಗಲಿ. ಈಗ ಯಾವುದು ಇಲ್ಲ, ಎಲ್ಲಿ ಎಂತದೇ ಆದಿದ್ರು ಆಗಲಿಕ್ಕೆ ಅಷ್ಟೊಂದು ಕೆಲಸ ಇದ್ರು, ಒಂದು ಪುರುಷೋತ್ತಿಲ್ದಿದ್ದು ಕೆಲಸ ಇದ್ರು, ಆಗಲಿನ ಕಾಲದಾಗ ಏನೋ ಒಂದು ನೆಮ್ಮದಿ ಇತ್ತು, ಒಂದು ಖುಷಿ ಇದ್ದಿತ್ತು. ನಾವು ನಮ್ಮವ್ರು ಅಂದಿದ್ದೀವಿ, ಮನಿ ಒಂದೇ, ಮನ್ಸರು ಮಸ್ತಿದ್ದೀರ. ಈಗ ಮನಿ ಮಸ್ತಿತ್ತು, ಮನ್ಸರು ಒಬ್ರು ಇಬ್ರು ಇದ್ರು, ಅಂತ ಒಂದು ಕಾಲ ಬಂದೋಯ್ತು. ಇದನ್ನೆಲ್ಲ ಹೇಳ್ತಾಗಳಿಗೆ ನಿಮ್ಗೆ ಬೇಜಾರು? ಬೇಜಾರ ಬೇಜಾರು ಅಂತ ಹೇಳಿದ್ರೆ ಅಷ್ಟು ಬೇಜಾರಾತಿಲ್ಲ. ಬೇಜಾರು ಅಂತ ಹೇಳಿದ್ರೆ ನಾವು ಒಂದು ಆಟ ಇತ್ತಂತ ಒಂದು ಅಮಾಸ ಬೈಲಿಗೆ, ನಾವು ಇಲ್ಲ ಅಮಾಸ ಬೈಲ ಹಾಲಾಡಿ ಹೈಕಾಡಿ ಸಿದ್ದಾಪುರ ಅಲ್ಲಿಗೆಲ್ಲ ನಡ್ಕೊಂಡು ಆಟ ಕಂಡ್ಕೊ ಬಂದಿತ್ತು ಆಗಲಿ ಅಷ್ಟು ದೂರ. ಹಾಂ, ಆ ರಾತ್ರಿಗೆ ಆಟ ಕಂಡ್ಕೊ ಬಂದು ಬೆಳಗ್ಗೆ ಮುಚ್ಚೆ ಗೆದ್ದಿಗೆ ಹೋಯ್ದಿತ್ತು, ನಟ್ಟಿ ನಟ್ಟಿ ನಿದ್ರೆಗಿದ್ರೆ ಏನಿಲ್ಲ. ಹಾಂ, ನಿದ್ರೆಗಿದ್ರೆ ಏನಿಲ್ಲ. ಈಗ ಈಗ ಏನೂ ಇಲ್ಲ. ಈಗ ಅವ್ರವ್ರ ಮನೆ ಹಂಗ ಆಟ ಆರ ಅವ್ರ ಮನೆಯವ್ರು ಹೋಗಿ ಕಾಂತಿಲ್ಲ, ಹೋಗ್ಬಂದ್ರೆ ಇನ್ನ ದೂರ ಸಾರಿಗೆ ಇನ್ನೊಬ್ರು ಹಾಪದ್ ಮತ್ತೊಬ್ರು ಹಾಪದ್ ಬಿಡಿ. ಆಗಳಿಕೆಲ್ಲ ಏನು ಈಗಳಿನ ಕಣ್ಣಾಗ ಏನು ಬೆಳಕಿನ ವ್ಯವಸ್ಥೆ ಇತ್ತ ಅಂತ ಇಲ್ಲ, ಒಂದ್ ಸೂಡಿ ಗಿಡಿ ಹಚ್ಕೊಂಡು ಸೂಡಿ ಹಚ್ಕೊಂಡು ಅಲ್ದ ಅದ್ರಾಗೆ ಹೆಚ್ಚಾಯ್ ಸೂಡಿ ಹಚ್ಕೊಂಡು ಹಾಪದಲ್ಲಿ ಒಂದು ಲಾಟನ ಲಾಟನ್ ಅಂದ್ರೆ ಗೊತ್ತಿತ್ತ ನಿಮ್ಗೆ? ಲಾಟನ್ ಗೊತ್ತಿ. ಒಂದು ಲಾಟನ್ ಒಂದು ಸೂಡಿ ಸೂಡಿ ಅದು ಎರಡು ತಕೊಂಡು ಹಾಪದು ಅಷ್ಟೆಲ್ಲ ಇದ್ ಮಾಡ್ಕೊಂಡು ಇದ್ದೀವಿ. ಈಗ ಒಂದು ಅದ್ರದ್ದು ಖುಷಿ ಇಲ್ಲ, ಏನು ಇಲ್ಲ, ಏನು ಇಲ್ಲ ಅಲ್ಲ. ಆಗಲಿಕ್ಕೆ ಹಂಗೆ ತಿಂಬುಕಾಣಿ ಬಗೆ ಬಣ್ಣದ ಇಲ್ದೇ ಇದ್ರು ಮನೆಗೆ ಏನಾರು ಒಂದು ಗಂಜು ಉಪ್ಪಿನೋಡಿ ಹಾಕಿದ್ರು ಆ ಅನ್ನ ಉಂಬುಕ್ಕೆ ಒಂದು ಖುಷಿ ಆಗ್ತಿತ್ತು, ಹೊಟ್ಟಿ ಸೇರ್ತಿದ್ದೆ. ಈಗ ಬಗೆ ಬಣ್ಣದ ತರಾವರಿ ಅಡುಗೆ ಇದ್ರು ತಿಂಬುಕ್ ಬೇಡ, ಉಂಬುಕ್ ಬೇಡ, ಎಂತದ್ದು ಬೇಡ, ಉಂಬಿಕೆ ಸೇರುವುದಿಲ್ಲ, ಉಂಬಿಕೆ ಸೇರುವುದಿಲ್ಲ ಅಲ್ಲ. ಎಷ್ಟಾದಿದ್ರು ಆವತ್ತಿನ ಆ ಕಾಲವೇ ಲೈಕ್ ಈ ಅಂದ್ರೆ ಈಗ ಪುನಃ ಬೇಕಂತ ಹೇಳಿದ್ರು ಆ ಕಾಲ ಏನ್ ತಿರುಗಿ ಬತ್ತಲ್ಲ, ಏನಿಲ್ಲ, ಆ ಕಾಲ ಎಲ್ಲ ಹೋಯಾಯ್ತು. ಆಗಳಿಕೆ ಗಂಜಿ ಮಾಡ್ಕೊಂಡು ಹುರ್ಗನ್ ಬಜ್ಜಿ ಮಾಡ್ಕೊಂತಿದ್ದೀತ್, ಚಕ್ಕಿ ಸೊಪ್ಪಿನ ಪದಾರ್ಥ ಮಾಡ್ಕೊಂತಿದ್ದೀತ್, ಹೊರ್ಗಿ ಸೊಪ್ಪು ಹೊಡಿಯಕ ಉಂತಿದ್ದೀತ್, ನುಗ್ಗಿ ಸೊಪ್ಪು ಹೊಡಿಯಕ ಉಂತಿದ್ದೀತ್. ಈಗ ಯಾರು ಅವ್ರು ಗೊತ್ತಿತ್ತು, ಅವ್ರಿಗೆ ಯಾರಿಗೆ ಯಾರ್ಯಾರಿಗಾರು ಗೊತ್ತಿತ್ತು, ಅದು ಹೆಂಗ್ ಮಾಡುದನ್ ಗೊತ್ತಿತ್ತ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಇಲ್ಲ ಈ ಬೇಕು ಇಲ್ಲ, ಇಲ್ಲ ಬೇಕು ಇಲ್ಲ. ಯಾರು ನಮ್ಮನೆ ಕೈದ್ ಮಾಡ್ಲ, ಈಗ ನಾವು ಮಾಡ್ಕೊತೀವಿ. ಎಷ್ಟಾದ್ರು ಅದೇ ಅಲ್ಲ ರುಚಿ ಲಾಯ್ಕ್, ಬಾರಿ ಒಳ್ಳೇದಲ್ಲ, ಆರೋಗ್ಯಕ್ಕೂ ಒಳ್ಳೇದಲ್ಲ, ರುಚಿ ಮಾತ್ರ ಅಲ್ಲ. ಏನ್ ಮಾಡ್ಕೊ ಬಂದಿರ ಅದೇನು ನಾಲ್ಗಿಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ರುಚಿ ಆಗ್ಲಿ ಅಂದಳಿ ಅಲ್ಲ, ಇಡೀ ದೇಹಕ್ಕೂ ಒಳ್ಳೇದಾಗಲಿ ಅಂತ ಆಯಾ ಹೊತ್ತಿಗೆ ಒಂದೊಂದು ಮಾಡ್ತಿದ್ರು. ಈಗ ಒಂದು ಆಸಡಿ ತಿಂಗಳನ್ನ ಕಾಮ್ದಿದ್ರೆ ಕ್ಯಾನಿಗ್ಯಾಂಡಿ ಇದು ಪತ್ರ ಅಡಿಯೋ ಮರಕೆಸ ತಂದು ಅದೆಲ್ಲ ಆಯಾ ಹೊತ್ತಿಗೆ ಸಿಕ್ಕುವಂತ ಅದು ಪ್ರಕೃತಿಯಿಂದ ನಮ್ಗೆ ಸಿಕ್ಕುದು, ಅದೆಲ್ಲ ದೇಹಕ್ಕೂ ಒಳ್ಳೇದಾತಿತ್ತು, ಒಳ್ಳೆ ರೀತಿ ಇರ್ತೀವಿ. ಅದೇ ಹಿಂದಿನ ಕಾಲ ಈ ಆಸಡಿ ತಿಂಗಳಂಗ ಆದ್ರಿ ಮಳಿ ಅಂತ ಬರ್ತಕಂಡು ಹೌದು, ಅದ್ರಂಗೆ ಕ್ಯಾನೆ ಕೆಸ ತಿನ್ಕೆ ಆದ್ರಿ ಮಳಿ ಬಾಪಂಗೆ ಕ್ಯಾನೆ ಕೆಸ ತಿನ್ಕೆ ಹೌದು. ಈಗ ಈಗ ಮಾಡುವುದಿಲ್ಲ, ಇನ್ನು ಎಲ್ಲೋ ನೂರಕ್ಕೊಂದು ಮನೆಗೆ ಎಲ್ಲರೂ ಮಾಡೋರು. ಈಗ ಕೆಲವರಿಗೆ ಈ ಇವತ್ತು ಹುಟ್ಟಿಗೆ ಬೆಳೆದಿದ್ದ ಮಕ್ಕಳಿಗೆಲ್ಲ ಕ್ಯಾನಿ ಅಂದ್ರೆ ಎಂತಂದೇ ಗೊತ್ತಿಲ್ಲ, ಕೆಸ ಅಂದ್ರೆ ಒಂದ್ ವೇಳೆ ಅವರಿಗೆ ಕ್ಯಾನಿ ಗೆಂಡಿ ಕೊಡ್ಬು ಮಾಡುವಷ್ಟು ತಾಕ ತಿಳಿದಿರು, ಒಂದು ಗೆಂಡಿನವರು ಹಿಡ್ಕ ಬಂದು ಗಂಜಿ ಮಡಕಿಗೆ ಹಾಕೊಂಡ್ರಿ ಕ್ಯಾನಿ ಗೆಂಡಿ. ಹಾ, ಅದೇ ಆಸಾಡಿ ತಿಂಗಳಂಗೆ, ಅದು ಕರ್ಕಟ ಅಮಾಸಿ ಒಳಗೆ
ಅಮಾಸಿ ಗಳದ್ರ ಮೇಲೆ ಮಾಡೋದಿಲ್ಲ. ಅಮಾಸಿ ಗಳದ್ರ ಮೇಲೆ ಕ್ಯಾನಿಗೆ ಹೆಂಡಿ ಹಿಟ್ಟು ತಿಂಕಾಗ ಅಂತಾರಲ್ಲ, ಅದೇನು ತಿಂತ್ರೆ ತಿನ್ಕಾಗ ಅಂತ ಹೇಳಿ ಏನಿಲ್ಲ, ತಿಂತ್ರೆ ತಿಂತ್ರೆ ಆರು ಅದಕ್ಕೆ ಅಮಾಸಿ ಒಳಗೆ ಮಾಡ್ರೆ ಒಳ್ಳೆ. ಹೌದ, ಅದೊಂದು ಔಷಧಿ ಅಮ್ಲಕ್ಕ ಔಷಧಿ. ಅದ್ರ ಮೇಲೆ ಮನೆಗೆ ತಿನ್ಕಂಬಂಗಿದ್ದವ್ರು ಮಾಡ್ಕೊ ತಿನ್ನಕ್ಕಾಗಳಿಕ್ಕೆಲ್ಲ ನಾವೆಲ್ಲ ಸಣ್ಣ ಕಿಪ್ಪಂಗ ಅದ್ರ ಮೇಲೂ ಮಾಡ್ಕೊ ತಿಂದಿತ್ತು ಅಮಾಸಿ ಮೇಲೂ ಮಾಡ್ಕೊ ತಿಂದಿತ್ತು. ಹೌದ, ಮಾಡ್ಕೊ ತಿಂದಿತ್ತು ಆರು ಅಷ್ಟ್ರ ಒಳಗೆ ಮಾಡ್ತಾರೆ. ಹಿಂಗೆಲ್ಲ ಇದ್ದಿತ್ತು ಆಗಳಿನ ಕಾಲ ಅಂದ್ರೆ ಎಷ್ಟಾದ್ರು ಅದೇ ಒಂದು ಚಂದ ಪ್ರಕೃತಿ. ಅದು ಈಗ ಇಂಥ ಸಮಯಗೆಲ್ಲ ಜಿರಾಪಟ್ಟಿ ಮಳಿ ಅಲ್ದ ಈಗ ಎಲ್ಲಿ ಈಗ ಎಂತ ಬಿಸಿಲು ಕಾಯ್ತು ಇದು ಆಸಡಿ ತಿಂಗಳು ಅಂತ ಹೇಳಕ್ಕೆ ಸಾಧ್ಯ ಆಗ್ತಿಲ್ಲ. ಎಷ್ಟೋ ಸಲ ಮಳೆ ಜಾಸ್ತಿ ಆಗಿ ನೊಟ್ಟಿ ಕೈದ್ ಮಡಿ ಮನೆ ಬಂದದಿತ್ತು ನೋಡುಕ ಆಯ್ದೆ ಮುಂಗಾಲ್ ಗಂಟು ನೀರು ಬಪ್ಪಲಲ್ಲಿ ನೋಡ್ತಿತ್ತು ಕಡಿಕೆ ಅದ್ರ ಮೇಲೆ ನೋಡಕ್ಕಾಗ್ತದೆ ಬಾಯಿ ಬತ್ತಲ್ಲ ನೀವು ಬಾಯಿ ತಂಗತ್ತಲ್ಲ ಅಲ್ಲಿಗೆ ನಟಿ ಕೈದ್ ಮಾಡಿ ಮನೆ ಬರ್ತಿ ಮಾರನೇ ದಿವಸ ಹೋಯ್ ನಡ್ತಿದ್ವಿ. ಆರೆ ಕೊಡುದು ಎಷ್ಟವ್ರು ಆ ಎರಡು ದಿನ ಹೋಯ್ ನಟ್ರು ನಮಗೆ ಕೊಡೋದು ಆರು ಸಿದ್ಧಿ ಅಕ್ಕಿ ಆರು ಸಿದ್ಧಿ ಒಂದು ವರ್ಗ ಸೇರು. ಈಗ ಎಷ್ಟು ಕೊಡ್ತೀವಿ ಅಂದ್ರೆ ಜನ ಇಲ್ಲ ಈಗ ಈ ನಮ್ಮೂರಂಗೆ 10 ಸಾವಿರ 12 ಸಾವಿರ ಅಕ್ಕಿ ಅಮ್ರ ನಮ್ಮೂರಂಗೆ. ಬೇರೆ ಬೇರೆ ಎಲ್ಲ ಕೇಂದ್ರ ಒಂದಕ್ಕೆ ನಂಗೆ ಮನೆ ಕೇಂತಿ 12 ಸಾವಿರ ಅಂತ ಒಂದಕ್ಕೆ ನಂಗೆ ಕೇಂತಿ 14 ಸಾವಿರ ಅಂತ ಹಂಗಿನ ಮೂರು ನಟ್ಟಿ ನಟ್ರು ಒಂದು ಮುಡಿ ಅಕ್ಕಿ ಆಚೆ ಈಗ ಅಲ್ಲರಿಗೆ ಆಯ್ತು. ಆದ್ರೂ ಅಡ್ಡಿಲ್ಲ, ನಮ್ಮ ಹಿಂದಿನ ಕಾಲದ ಬಗ್ಗೆ ಎಲ್ಲ ನಮ್ಗೆ ಹೇಳ್ರಿ ಸುಮಾರು ವಿಷಯ. ಈಗ ಇದು ಈ ಕುಂದಾಪುರ ಕನ್ನಡದ ಹಾಡುಗಳು ನಿಮ್ಗೆ ಗೊತ್ತಿದ್ದದ್ದು ಹೇಳಕ್ಕ ಈಗ ಮೊದಲಿಗೆ ಯಾವ್ದು ಹೇಳ್ತ್ರಿ? ಮೊದಲಿಗೆ ಒಂದು ಅಕ್ಕ ತಮ್ಮಂದೊಂದು ಮಾತು ಭತ್ತ ತೊಳುವಂಗೂ ಹೇಳುತ್ತೆ, ಬೇರೆ ದಿನವೂ ಹೇಳುತ್ತೆ. ಭತ್ತ ತೊಳುವಂಗ ಉದ್ದ ಆಯ್ತಂದ್ರೆ ಕಮ್ಮಿ ಅದು ಹೇಳುವುದಿಲ್ಲ ಅಂದ್ರೆ ಸುಮಾರು ಉದ್ದ ಇತ್ತಾ ಅದಕ್ಕೆ ಹೇಳುವುದಿಲ್ಲ. ಹಿಂಗೆ ಬೇರೆ ನಮ್ಗೆ ಅದೇ ಹೇಳ ನಡೆಗ ನಮ್ಮ ನಟ್ಟಿಗೆ ಅದ್ದಂಗೆ ಕಳಿಗೆ ಅದ್ದಂಗೆ ಅರ್ಥ ನಿಮ್ಗೆ ಅದ್ರಂಗೆ ಅರ್ಥ ಅರ್ಥ ಆಗ್ತದೆ. ಲಕ್ಷಪತಿ ತಮ್ಮಯ್ಯ ಅಕ್ಕನ ಕರುವಲ್ಲಾದ ಅಕ್ಕ ತಾಕೂಪ ಹುಯ್ಯಾಲು ಅಕ್ಕ ತಾಕೂಪ ಹುಯ್ಯಲು ಮಂಚದ ಮೇಲೆ ಲಕ್ಷಪತಿ ತಮ್ಮಯ್ಯನ ಕುಳ ಹೇಳಿ ಲಕ್ಷಪತಿ ತಮ್ಮಯ್ಯನ ಕುಳ ಹೇಳಿ ಕೂಕಂಡ ನಿಮ್ಮೂರಲ್ಲೆಲ್ಲ ಗೆಲವುಂಟ ದೇವೂರ ದಯದಿಂದ ಈಗೊಮ್ಮೆ ಗೆಲವುಂಟು ನಿನ್ನಿಂದ ಕಿರಿಯರಿಗೂ ಮದುವೆಯೋ ನಿನ್ನಿಂದ ಕಿರಿಯರಿಗೂ ಮದುವೆಯೋ ಅಕ್ಕ ಕೇಳು ಕಲಶ ಹಿಡುವಲ್ಲೇ ಬರಬೇಕು ಕಂಟಾಣಿ ಕಡದೀತ ಜಂತ ಕುಹರದೀತ ವಾಲಿಯ ಸೆರೆಗೆ ಬಿಡಸೀತ ವಾಲಿಯ ಸೆರೆಗೆ ಬಿಡಸೀತ ತಮ್ಮಯ್ಯ ಹ್ಯಾಂಗ ಬಾರಲಿ ಮನೆಯ ಮದುವೆಗೂ ಕಂಟಾಣಿ ಕಡಸುವಿ ಜಂತಕ ಸುರಸುವಿ ವಾಲಿಯ ಸೆರೆಗೆ ಬಿಡಿಸುವಿ ವಾಲಿಯ ಸೆರೆಗೆ ಬಿಡಿಸುವೆ ಅಕ್ಕ ಕೇಳು ನೀ ಬಾರೋ ಮನೆಯ ಮದುವೆಗೂ ಹತ್ತಾನಿ ಗೆದ್ದಿಗೆ ಕೊಬ್ಬೆಸರ ಬಿತಸಿದಿ ಹೆಸರು ಕೇಳಕ್ಕೆ ತಮ್ಮ ಬರಲಾರಿ ಹೆಸರನ್ನು ಕೀಳಿಸೋಕೆ ಹೊಸ ಆಳ ಕಳಿಸುವೆ ಹೊಸ ಆಳ ಕಳಿಸುವೆ ನೀ ಬಾರೋ ಅಕ್ಕ ಮದುವೆಗೂ ಹೊತ್ತಾನಿ ಗೆದ್ದಿಗೆ ಕರಿಯಳ್ಳ ಬಿಕಸಿದೆ ಎಳಕ್ಕೆ ಎಳಕ ತಮ್ಮ ಬರಲಾರಿ ಎಳ್ಳನ್ನು ಕೀಳುವಕ್ಕೆ ಒಳ್ಳಾಳ ಕಳಿಸುವೆ ನೀ ಬಾರೋ ಮನೆಯ ಮದುವೆಗೂ ಹೊತ್ತಾನಿ ಗೆದ್ದಿಗೆ ಕರಿ ಕಬ್ಬ ನಡೆಸಿದೆ ಕಬ್ಬು ಕಳಿಸೋಕೆ ತಮ್ಮ ಬರಲಾರಿ ಕಬ್ಬನ್ನು ಕಳಿಸೋಕೆ ಉಬ್ಬಾಳ ಕಳಿಸುವೆ ನೀ ಬಾರೋ ಮನೆಯ ಮದುವೆಗೂ ನಾಲ್ಕೆಮ್ಮಿ ಬತಕಂದೆ ನಾಕೆಮ್ಮಿ ಅಳಗಂದೆ ನಾಕೆಮ್ಮಿ ಕರು ಸತ್ತ ಕೈ ಸಾಕಣಿ ನಾಕೆಮ್ಮಿ ಕರು ಸತ್ತ ಕೈ ಸಾಕಣಿ ತಮ್ಮಯ್ಯ ಎಮ್ಮೆ ಸಾಕಕ್ಕ ತಮ್ಮ ಬರಲಾರಿ ಎಮ್ಮೆಯ ಸಾಕುಕೆ ಬೊಮ್ಮಕ್ಕನ ಕಳಿಸುವೆ ನೀ ಬಾರೋ ಮನೆಯ ಮದುವೆಗೂ ಹೊತ್ತಾಡ ಬೆಣ್ಣೆಯ ಉಪ್ಪರಿಗೆ ಮೇಲೆತ್ತ ಬೆಣ್ಣೆ ಕಳಿಸಕ್ಕ ತಮ್ಮ ಬರಲಾರಿ
ತೊಪ್ಪುವ ಕೊರಸುಕೆ ಒಪ್ಪಳ ಕೊಡಸುವೆ ನೀ ಬಾರೋ ಅಕ್ಕ ಮದುವೆಗೂ ಹಾಲಂತ ಮಾವನ ಬಿಟ್ಟ ನೀಲಂತ ಮಾಯಿನ ಬಿಟ್ಟ ನಾರಾಯಣ ಸ್ವಾಮಿಯಂತ ಪತಿಗಳು ನಾರಾಯಣ ಸ್ವಾಮಿಯಂತ ಪತಿಗಳ ಬೆಟ್ಟಿಗೆ ಹ್ಯಾಂಗ್ ಬಾರಲಿ ತಮ್ಮ ಮದುವೆಗೂ ಹಾಲಂತ ಮಾಯಿನ ಕರಕೋ ನೀಲಂತ ಮಾವನ ಮಾಯಿನ ಕರಕೋ ನಾರಾಯಣ ಸ್ವಾಮಿಯಂತ ಪತಿಗಳು ನಾರಾಯಣ ಸ್ವಾಮಿಯಂತ ಪತಿಗಳ ಕರಕೊಂಡ ಬಾಕಮನಿಯ ಮದುವೆಗೂ ಕೆಳಾದಿ ಕಲ್ಲಂಬಿಯೇ ಮೇಲಾದಿ ಮುಳ್ಳಂಬಿ ನಡುವೆ ಹೆದ್ದರಿಯ ಕೊಡಸುವೆ ನಡುವೆ ಹೆದ್ದರಿಯ ಕೊಡಸುವೆ ಅಕ್ಕ ಕೇಳು ನೀ ಬಾರೋ ಮನಿಯ ಮದುವೆಗೋ ಸಾಲ ಹಚ್ಚಡ ದೊರಿಯೇ ನೀಲ ದೊಂಟಿಯ ದೊರಿಯೇ ನಿಂಬಾವ ನುಡಿವ ನುಡಿ ಕೇಳಿ ನಿಂಬಾವ ನುಡುವ ನುಡಿ ಕೇಳಿ ತನ್ನ ಮನಿಯ ಮದುವೆ ಮುಹೂರ್ತಕ್ಕೂ ಬರಕಂತ ಪಾಪಲ್ಲೆ ಐನೂರ ಬಪ್ಪಲ್ಲೆ ಇನ್ನೂರ ಎಂಜಾಲೆ ಕೊಲ್ಲೆ ಬೌನೂರ ಎಂಜಾಲೆ ಕೊಲ್ಲೆ ಬೌನು ಎಂಜಾಲೆ ಕೊಲ್ಲೆ ಬೌನೂರು ಎಲ ಹೆಣ್ಣೆ ಆಚೋಗೋ ಇಲ್ಲೇ ನಿಲ್ಬೇಡ ದಾರಿ ಮೂರುತ ಬಳದೋ ಮರ್ಶಸಿ ಮೂರುತ ಬಂದೋ ದಮ್ಮಯ್ಯ ಬಾವಯ್ಯ ಬರಬೇಕು ದಮ್ಮಯ್ಯ ಬಾವಯ್ಯ ಬರಬೇಕು ನನ್ನ ಮನೆಯ ನಂಟರು ಬೋಕುಂದ ನುಡುವರೋ ಹಾಲಂತ ಮಾಯಿನ ಕರ್ದ ನೀಲಂತ ಮಾಮನ ಕರ್ದ ನಾರಾಯಣ ಸ್ವಾಮಿಯಂತ ಪತಿಗಳ ನಾರಾಯಣ ಸ್ವಾಮಿಯಂತ ಪತಿಗಳ ಕರ್ಕಂಡ ಹೊರಟಳೆ ಮನೆಯ ಮದುವೆಗೋ ಕೊಡಪಾನುದ ಕವ ತನ್ನಿ ತಬಕಿಯ ನೀಳವ ತನ್ನಿ ಹಾಲು ಬೋನಗಳ ಅನುಮಾಡಿ ಹಾಲು ಬೋನಗಳ ಅನುಮಾಡದಿದ್ದರು ಅಕ್ಕ ಸೀತಮ್ಮ ಮುನುವಾಳ ಊರ ಗೌಡನ ಮಗಳು ನೀರಿಗೆ ಹೋಗುವಾಗ ಅಲ್ಲೊಬ್ಬ ಜಾಣ ತಡೆದಾನು ರನ್ನದ ಕೋಲು ಕೋಲು ನೀರೆ ರನ್ನದ ಕೋಲು ಕೋಲು ನೀರೆ ಅಲ್ಲೊಬ್ಬ ಜಾಣ ತಡೆವಂತ ಸಮಯದಲ್ಲಿ ಹರಿವ ನೀರಾಗಿ ಹರಿದಾಳು ರನ್ನದ ಕೋಲು ಕೋಲು ನೀರೆ ರನ್ನದ ಕೋಲು ಕೋಲು ನೀರೆ ಹರಿವ ನೀರಾಗಿ ಹರಿವಂತ ಸಮಯದಲ್ಲಿ ಮಂಡ ಕಟ್ಟಾಕಿ ತಡಿದಾನು ರನ್ನದ ಕೋಲು ಕೋಲು ನೀರೆ ರನ್ನದ ಕೋಲು ಕೋಲು ನೀರೆ ಮಂಡ ಕಟ್ಟಾಕಿ ತಡಿವಂತ ಸಮಯದಲ್ಲಿ ಬಾಳೆ ಮೀನಾಗಿ ಹೊಳೆದಾಳು ರನ್ನದ ಕೋಲು ಕೋಲು ನೀರೆ ರನ್ನದ ಕೋಲು ಕೋಲು ನೀರೆ ಬಾಳೆ ಮೀನಾಗಿ ಹೊಳಿವಂತ ಸಮಯದಲ್ಲಿ ಸಣ್ಣ ಗಾಳಾಕಿ ಸೆಳೆದಾನು ರನ್ನದ ಕೋಲು ಕೋಲು ನೀರೆ ರನ್ನದ ಕೋಲು ಕೋಲು ನೀರೆ ಸಣ್ಣ ಗಾಳಾಕಿ ಸೆಳೆವಂತ ಸಮಯದಲ್ಲಿ ರಾಗಿ ಕಾಳಾಗಿ ಹೊಳೆದಾಳು ರನ್ನದ ಕೋಲು ಕೋಲು ನೀರೆ ರನ್ನದ ಕೋಲು ಕೋಲು ನೀರೆ ರಾಗಿ ಕಾಳಾಗಿ ಹೊಳೆವಂತ ಸಮಯದಲ್ಲಿ ಉರಿಯ ಹುಂಜನಾಗಿ ಕೊಡೆದಾನು ರನ್ನದ ಕೋಲು ಕೋಲು ನೀರೆ ರನ್ನದ ಕೋಲು ಕೋಲು ನೀರೆ ಉರಿಯ ಹುಂಜನಾಗಿ ಕೊಡಿವಂಥ ಸಮಯದಲ್ಲಿ ಹೊಳಸೋ ಗಿಡ್ಗನಾಗಿ ಬಡಿದಾಳು ರನ್ನದ ಕೋಲು ಕೋಲು ನೀರೆ ರನ್ನದ ಕೋಲು ಕೋಲು ನೀರೆ ನೀನ ಪುರದಲ್ಲೇ ಕಂಡೀರೆ ಚೋದಿದ ಗಂಡ ಗಂಡನ ತಂಗಿಯೋ ಗಂಡ ಗಂಡನ ತಂಗಿ ಬಾಪುದ ನೋಡಿ ಗರ್ಕದ ಬಗಲ ತಡಿದಾಳು ಗರ್ಕದ ಬಗಲ ತಡಿದಾಳೆ ರುಕುಮಿಣಿ ತಂಡೆ ಚಾಪುರಕ್ಕೂ ನಡಿದಾಳು ತಂಡಿ ಚಾಪುರಕ್ಕೂ ನಡಿದಾಳೆ ರುಕುಮಿಣಿ ಕಾಯ್ಬಿಟ್ಟು ಎಲಿಯ ತಡಿದಾಳು ಅಡ್ಡ ಗುಡ್ಡಿಯ ಮೇಲೆ ದಡ್ಡ ಕುಂಬರ ಗಂಡ
ಒಂದಾಗಿ ಮಡಕೆ ಹಣಕೊಡೋ, ಒಂದಾಗಿ ಮಡಕೆ ಹಣಕೊಡು ಕೊಂಬರ ಗಂಡ, ಗಂಡನ ತಂಗಿಯೇ ಬರುತ್ತಾಳೆ. ಒಂದಾರಿ ಅಂಗಟ್ಟಾಳೆ ಪಾಯಸ ಕಜ್ಜಾಯಿ, ಒಂದರೆ ಮೂರು ದಿನದ ಹುಳಿಗಂಜಿ, ಒಂದರೆ ಮೂರು ದಿನದ ಹುಳಿಗಂಜಿ ನಟಕಂಡ ಅಣ್ಣ ತಂಗಿಯರಿಗೂ ಒಳನೂಟೋ. ದುಷ್ಟ ಪಾಂಡವರಿಗೆ ಅಷ್ಟೊಂಡಿದೆ ತಂಗಿಯಮ್ಮ, ಇಂಥ ಪಾಯಿಸುವ ಮೆಲುದಿದೆಯ. ಕೆಟ್ಟ ಪಾಂಡವರಿಗೂ ಅಷ್ಟೊಂಡಿದೆ ಅಣ್ಣಯ್ಯ, ಇಂಥ ಹುಳಿಗಂಜಿ ಮೆಲಿಲಿಲ್ಲ, ಇಂಥ ಹುಳಿಗಂಜಿ ಮೆಲಿಲಿಲ್ಲ ಅಣ್ಣಯ್ಯ. ಮೊಟ್ಟೆ ಕಾಣ ಮೂರ ಬೆರಳಲ್ಲಿ, ಮೊಟ್ಟೆ ಕಂಡಣ್ಣಯ್ಯ ಕೈ ಕೊಡಕ್ಕೆ ಎದ್ದಾನು, ಚೂರಿಯ ಅರಿಯ ಬಿಡಿಸಿದ, ಚೂರಿಯ ಅರಿಯ ಬಿಡಿಸಿದ ಮಡದಿಯ ತಲಿಯಾರೋ ಈಗ ಹೊಡಿತಂದ. ಅವರು ಮಾಡಿದ ಪಾಪ ಅವರೇ ಉಣ್ಣಲಿ ಅಣ್ಣ, ಬಾರಣ್ಣ ಭಾರತದ ಹಲಗೆಗೋ, ಬಾರಣ್ಣ ಭಾರತದ ಹಲಗೆಗೋ, ನೀನೀಗ ಭಾರತದ ಬೂಕೆ ತೆಗೆದೋದು, ಭಾರತದ ಬೂಕೆ ತೆಗೆದೋದು, ಸಮಯದಲ್ಲಿ ಹೊಟ್ಟೆಗೆ ಗರ್ಭ ಹೂಗುಟ್ಟಿ, ಹೊಟ್ಟೆಂಗಿದ್ದ ಗರ್ಭ ಇಷ್ಟೇ ಹೂಗುಟ್ಟಿರು, ಹುಟ್ಟಿರು ಏಳು ರಾಜ ಉಳಿಸೋಣ, ಏಳು ತಳಿಯನು ನಾನು, ಏಳು ಭುಜದನು ನಾನು, ಏಳೂರ ಗೊಂದೂರ ಉಳಿಸುವೆ, ಏಳೂರ ಗೊಂದೂರ ಉಳಿಸುವೆ, ಮಾವಯ್ಯ ಮಡುದಿಯ ತಲಿಯ ಹೊಡಿಬೇಕು. ಅಷ್ಟಕ್ಕೆ ಡಣ್ಣಯ್ಯ ಗರ್ಭಕ್ಕೆ ಚಕ್ರ ಹಿಡಿದಾನು. ಈಗ ನೀವು ಈ ಹಾಡು ಹೇಳ್ರಲ್ಲ, ಇದು ಅಭಿಮನ್ಯು ಹುಟ್ಟದಲ್ಲ, ಅದ್ರ ಹಾಡ ಒಂದಿತ್ತ, ಏಳು ತಲೆಯ ನಾನು, ಏಳು ತಲೆಯನ ನಾನು, ಏಳು ಭುಜದ ನಾನು, ಏಳೂರಿಗೆ ಒಂದೂರ ಉಳಿಸುವೆ, ಏಳೂರಿಗೆ ಒಂದೂರ ಉಳಿಸುವೆ, ಮಾವಯ್ಯ ಮಾಯಿ ಮಾಡಿದ ಪಾಪ ಸಲ್ಲಿಸುವೆ ಅಂತ ಇತ್ತಲ್ಲ. ಈಗ ಅಭಿಮನ್ಯುಗೆ ಏಳು ತಲೆ ಏಳು ಭುಜವ ಹೌದೇನು, ಗರ್ಭದೊಳಗೆ ಗರ್ಭಕ್ಕೆ ಚಕ್ರ ಹಿಡದ್ದ. ಈಗ ಗರ್ಭಕ್ಕೆ ಚಕ್ರ ಹಿಡಿದ್ರ ಮೇಲೆ ಅಭಿಮನ್ಯು ಹುಟ್ಟಿ ಬಂದ, ಹಂಗಾರ ಹುಟ್ಟಿದ ಅಭಿಮನ್ಯು. ಹಂಗಾರೆ ಅವನು ಹೊಟ್ಟೆಗಿಪ್ಸರಿಗೆ ಅಂದ್ರೆ ಆರು ತಲೆ ಮತ್ತೆ ಆರು ಭುಜ ಆಗಳಿಕೆ ಕೃಷ್ಣ ಚಕ್ರದ ಕಡದ್ದಂದ್ರ ಕತೆ ಹೆಂಗ ಅಲ್ಲ, ಆರು ತಲೆ ಮತ್ತೆ ಆರು ಭುಜವನ್ನ ಇವನಿಗೆ ಏಳು ತಲೆ ಮತ್ತೆ ಏಳು ಭುಜ ಇದ್ದಿದ್ರೆ ಇವನ್ ಲೋಕನ್ನೇ ಇಡುವುದಿಲ್ಲ, ಕೃಷ್ಣನ್ ಬೆಚ್ಚುವುದಿಲ್ಲ, ಕೃಷ್ಣನ ಬೆಚ್ಚುವುದಿಲ್ಲ, ಅದಕ್ಕೆ ಆರು ತಲೆ ಮತ್ತೆ ಆರು ಭುಜವನ್ನ ಕಡ್ದು ಒಂದು ತಲೆ ಮತ್ತು ಮತ್ತೆ ಉಳಿದು ಬಿಟ್ಟು ಅವನ ಪಪ್ಪಂಗ್ ಮಾಡದಲ್ಲ. ಅಭಿಮನ್ಯು ಹುಟ್ಟೇ ಕೃಷ್ಣನ್ ಕೊಲ್ಲೋಕೆ ಕೊಲ್ಲೋಕೆ ಅವ್ರು ಇವನಿಗೆ ಗೊತ್ತಾಯ್ತಾ, ಓ ಇವ ಹೆಂಗಾರು ನಾನು ತೆಗಿತ ಅಂತ ಹೇಳಿ ಏಳೂರ ಒಂದೂರ ಉಳಿಸ್ಕರೆ ಇವನ್ ಇಡ್ತಾನ ಇವ ಅಲ್ಲ, ಅದಕ್ಕೆ ಆ ರಗಳೇ ಬೇಡ ಗರ್ಭಕ್ಕೆ. ಅಷ್ಟಾರು ಅವಳಿ ಸೌಭದ್ರೆ ಗೊತ್ತಿರುವುದಿಲ್ಲ, ತನ್ನ ಅಣ್ಣನೇ ಗರ್ಭಕ್ಕೆ ಚಕ್ರ ಹಿಡಿದಿದ್ದ, ತಲೆ ಕತ್ತರಿಸಿದ್ರು ಅವಳು ಯಾವುದು ಅವಳಿಗೆ ಗೊತ್ತಿರುವುದಿಲ್ಲ. ಒಂದು ಹಾಡು ಗತೆ ಅಂತ ಹೇಳಿದ್ರು ಹೇಳ ಹಾಡು ಗತಿಯೇ ಇದೆ, ಕಂಡ್ರೆ ಹಾಡೇ ಮಂಗಿತ್ತು, ಅದನ್ನ ಆಲೋಚನೆ ಮಾಡಿ ಕಂಡ್ರೆ ಹಾಡಲ್ಲ ಕತೆ. ಅತ್ತಿಗೆ ಮೈದಿನ ಎಕ್ಪಗಡಿ ಆಡುವಾಗ ಎತ್ತಿಂದೆ ಬಂದ್ರು ಪುಲುಗುಣರು, ಎತ್ತಿಂದೆ ಬಂದ್ರು ಪುಲುಗುಣರು, ಅವಳೀಗ ಎರಡು ಕೈಲೆರಡೇ ಮಗೆ ನೀರ, ಎರಡು ಕೈಲೆರಡೇ ಮಗೆ ನೀರ, ತೆಕ್ಕಂಡ ಪತಿಗಳ ಪಾದ ತೊಳುವಲ್ಲ, ನೀ ಕೊಟ್ಟ ನೀರನ್ನ ನಾ ಮುತ್ತಾಕಿದ್ದಾರು, ಮೊಟ್ಟೆ ಬಾಹುಂತ ಸರ್ಪಾನ, ಅಷ್ಟಂಬ ಮಾತನ್ನ ಕೇಳಾಳೆ ಸೌಭದ್ರೆ, ಆದಾಳಪ್ಪಯ್ಯನ ಅರಮನಿಗೋ, ಎಂದ್ವ್ಯಾದೆ ಸೌಭದ್ರೆ ಹಿಂದೇನೆ ಬಂದಿಯೇ, ಬಂದ ಕಾರಣವೇ ನನಗೇಳೋ, ನಿಮ್ಮಂಬಲಿನ ಬರಲಿಲ್ಲ ತಿಂಬಲಿನ ಬರಲಿಲ್ಲ, ನಿಮ್ಮಳಿಯ ನುಡುವ ನುಡಿ ಕೇಳಿ, ಅತ್ತೆಗೆ ಮೈದಿನ ಎಪ್ಪಗ್ರಿ ಆಡುವಂಗೆ, ಎತ್ತಿಂದೆ ಬಂದ್ರು ಪೊಲುಗುಣರು, ಎತ್ತಿಂದೆ ಬಂದ್ರು ಪೊಲುಗುಣರು, ನಾನೀಗ ಎರಡು ಕೈಲಿರೇ ಮಗಿನೀರು,
ಎರಡು ಕೈಲೆರಡೇ ಮಗಿನೀರ ತೆಕ್ಕಂಡ ಪತಿಗಳ ಪಾದ ತೊಳುವಲ್ಲ ನೀ ಕೊಟ್ಟ ನೀರನ್ನ ನಾ ಮುಟ್ಟಾಕಿದ್ದಾರೋ ಮುಟ್ಟಂಬಾರುಂತ ಸರಪಾನ ನಿನ್ನ ಸತ್ಯ ನಿನ್ನಲ್ಲೆದ್ರು ನಿನ್ನ ಭಕ್ತಿ ನಿನ್ನಲ್ಲೆದ್ರು ಮುಟ್ಟೆಣ್ಣೆ ಉಂತ ಸರಪಾನ ಅಷ್ಟಂಬ ಮಾತನ್ನ ಕೇಳಾಳೆ ಸೌಭದ್ರೆ ಹಾದಾಳಣ್ಣಯ್ಯನ ಅರಮನೆಗೋ ಹಾದಾಳಣ್ಣಯ್ಯನ ಅರಮನೆಗೋ ಸೌಭದ್ರೆ ಹೊಯ್ನಿತ್ತಳ ಪಚ್ಚಿ ಕಬಿನಡ್ಡೋ ಎಂದ ಬಾದಿ ಸೌಭದ್ರೆ ಹಿಂದೇನೆ ಬಂದಿಯೇ ಬಂದ ಕಾರಣವೇ ನನಗೇಳೋ ಅತ್ತಿಗೆ ಮೈದಿನ ಎತ್ಪಗ್ರಿ ಆಡುವಾಗ ಎತ್ತಿಂದೆ ಬಂದ್ರೋ ಪೊಲುಗುಣರು ಎತ್ತಿಂದೆ ಬಂದ್ರೋ ಪೊಲುಗುಣರು ನಾನೀಗ ಎರಡೂ ಕೈಲೆರಡೇ ಮಗಿನೀರ ಎರಡೂ ಕೈಲೆರಡೇ ಮಗಿನೀರ ತೆಕ್ಕಂಡ ಪತಿಗಳ ಪಾದ ತೊಳುವಲ್ಲ ನೀ ಕೊಟ್ಟ ನೀರನ್ನ ನಾ ಮುಟ್ಟಾಕಿದ್ದರು ಮುಟ್ಟಂಬರುಂತ ಸರುಪಾನ ನಿನ್ನ ಸತ್ಯ ನಿನ್ನಲ್ಲಿದ್ರು ನಿನ್ನ ಭಕ್ತಿ ನಿನ್ನಲ್ಲಿದ್ರು ಮುಟ್ಟೆಣ್ಣೆ ಉಂತ ಸರುಪಾನ ಅಷ್ಟಂಬ ಮಾತನ್ನ ಕೇಳಾಳೆ ಸೌಭದ್ರೆ ಹಾದಳ ತಾಯಮ್ಮನ ಬುಡಕಾಗೆ ಎಡಬಾದಿ ಸೌಭದ್ರೆ ಹಿಂದೇನೆ ಬಂದಿಯೇ ಬಂದ ಕಾರಣವೇ ನನಗೇಳು ಅತ್ತಿಗೆ ಮೈದಿನ ಎತ್ಪಗ್ರಿ ಆಡುವಂಗೆ ಎತ್ತಿಂದೆ ಬಂದ್ರು ಪೊಲುಗುಣರು ಎತ್ತಿಂದೆ ಬಂದ್ರು ಪೊಲುಗುಣರು ನಾನೀಗ ಎರಡೂ ಕೈಲೆರಡೇ ಮಗಿನೀರ ಎರಡೂ ಕೈಲೆರಡೇ ಮಗಿನೀರ ತೆಕ್ಕಂಡ ಪತಿಗಳ ಪಾದ ತೊಳುವಲ್ಲ ನೀ ಕೊಟ್ಟ ನೀರನ್ನ ನಾ ಮುಟ್ಟಾಕಿದ್ದರು ಮುಟ್ಟಂಬರುಂತ ಸರ್ಪಾನ ನಿನ್ನ ಸತ್ಯ ನಿನ್ನಲ್ಲಿದ್ರು ನಿನ್ನ ಭಕ್ತಿ ನಿನ್ನಲ್ಲಿದ್ರು ಮುಟ್ಟೆಣ್ಣೆ ಉಂತ ಸರ್ಪಾನ ಅಷ್ಟಂಬ ಮಾತನ್ನ ಕೇಳಾಳೆ ಸೌಭದ್ರಿ ಹಾದಾಳೆ ಕೆರಿಯ ಬುಡಕಾಗಿ ಹಾದಾಳೆ ಕೆರಿಯ ಬುಡಕಾಗಿ ಸೌಭದ್ರಿ ಇಳಿದಾಳೆ ಮೂರ ಮೆಟಕಲ್ಲ ಇಳಿದಾಳೆ ಮೂರ ಮೆಟಕಲ್ಲ ಸೌಭದ್ರಿ ಹೊಡಿದಾಳೆ ಮೂರ ಮುಳಕನ್ನ ಹೊಡಿದಾಳೆ ಮೂರ ಮುಳಕನ್ನ ಸೌಭದ್ರಿ ಬಂದಾಳೆ ಹುಂತ ಬುಡಕಾಗಿ ಅತ್ತಿಗೆ ಮೈದಿನ ಎತ್ಪಗ್ರಿಯಾಡುವಂಗೆ ಎತ್ತಿಂದೆ ಬಂದ್ರು ಪೊಲುಗುಣರು ಎತ್ತಿಂದೆ ಬಂದ್ರು ಪೊಲುಗುಣರು ನಾನೀಗ ಎರಡೂ ಕೈಲೆರಡೇ ಮಗಿನೀರು ಎರಡೂ ಕೈಲೆರಡೇ ಮಗಿನೀರ ತೆಕ್ಕಂಡ ಪತಿಗಳ ಪಾದ ತೊಳುವಲ್ಲ ನೀ ಕೊಟ್ಟ ನೀರನ್ನ ನಾ ಮುಟ್ಟಾಕಿದ್ದಾರು ಮುಟ್ಟಂಬರುಂತ ಸರಪಾನ ಮುಟ್ಟಂಬರುಂತ ಸರಪಾನ ಸತಿದೇವಿ ನನ್ನ ಸತ್ಯ ನನ್ನಲ್ಲಿದ್ರು ನಿನ್ನ ಭಕ್ತಿ ನಿನ್ನಲ್ಲಿದ್ರು ಬಾರಮ್ಮ ನನ್ನ ಸಿರುಗೇಗೋ ಬಾರಮ್ಮ ನನ್ನ ಸಿರುಗೇಗೋ ನಾಗಪ್ಪ ಸುರುಗಿ ಹೂಗಂದೇ ಮುರುಗಾಪೇ ಅಷ್ಟಂಬ ಮಾತನ್ನ ಕೇಳಾನೆ ನಾಗಪ್ಪ ಬಂದನ ಸೌಭದ್ರಿ ಸಿರುಗಿಗೋ ಬಂದಂತ ನಾಗಪ್ಪನ ಮುಡಿ ಮೇಲೇರಿಸಿಕಂಡು ಬಂದಳ ಪೊಲುಗುಣನ ಅರಮನೆಗೋ ಯಾರಪ್ಪ ಮನೆಯಲ್ಲಿ ಯಾರಮ್ಮ ಮನೆಯಲ್ಲಿ ಹೆಣ್ಣೊತ್ತ ಹರಿಯ ಇಳಸೀನಿ ಅಷ್ಟಂಬ ಮಾತನ್ನ ಕೇಳಾನೆ ಪೊಲುಗುಣ ಹೋಯಿನಿ ಗೌಡ್ಯವ್ರೆ ಹೋಯಿನಿ ತತ್ಯವ್ರೆ ಹೆಣ್ಣೊತ್ತ ಹರಿಯ ಇಳಸೀನಿ ಗೌಂಡ್ಯರೇಸು ಹರಿಯಲ್ಲ ತತ್ಯರೇಸುವ ಹರಿಯಲ್ಲ ಸ್ವಾಮಿಯದ್ದೇ ಬಂದು ಇಳಸೀನಿ ಅಷ್ಟಂಬ ಮಾತನ್ನ ಕೇಳಾನೆ ಪೊಲುಗುಣ
ತಾನೆದ್ದೋ ಹೆರಿಗೆ ಬರುವಾನ ತಾನೆದ್ದೋ ಹೆರಿಗೆ ಬರುವಾನೆ ಬುಳುಗೂಣ ಸೌಭದ್ರಿ ಮುಖುವ ಕಂಡಾನ ನಿನ್ನ ಸತ್ಯ ನಿನ್ನ ಲೊಂಟು ನಿನ್ನ ಭಕ್ತಿ ನಿನ್ನ ಲೊಂಟು ಬಿಟ್ಟೋ ಬಾ ಹೆಣ್ಣೆ ಹುಂತಿಗೆ ಬಿಟ್ಟೋ ಬಾ ಹೆಣ್ಣೆ ಹುಂತಿಗೆ ಹುಂತಿಗೆ ಸರ್ಪನ ಅಷ್ಟಂಬ ಮಾತನ್ನ ಕೇಳಾಳೆ ಸೌಭದ್ರಿ ಹಾದಳು ಹುಂತೇನ ಬುಡಕಾಗಿ ನಾಗಪ್ಪನಾದೀರು ಹೋಗಪ್ಪ ಹುಂತಿಗೆ ಬಾರಪ್ಪ ಸುಗ್ಗಿ ಮೊದಲಿಗೆ ಬಾರಪ್ಪ ಸುಗ್ಗಿ ಮೊದಲಿಗೆ ನಿನಗೀಗ ನಾಗಮಂಡಲವೇ ಕೊಡಿಸುವೆ. ಇದು ಸೌಭದ್ರಿನ ಸತ್ಯಕಾಮಕ್ಕೋಸ್ಕರ ಅರ್ಜುನ ಹೇಳದ್ದು. ಹೌದೌದೌದೌದು. ಇವರು ಒತ್ತಿಗೆ ಮೈ ದಿನ ಪಗಡಿ ಆಡ್ತಾ ಕೂತಿರು. ಆಮೇಲೆ ಎಲ್ಲೋ ಹೋದನ್ ಭಕ್ತ ಅರ್ಜುನ 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 ಬಂದ್ರು ಕೂಡ ಹೆಂಡತಿ ಪಗಡಿ ಆಡ್ತಾ ಕೂತದ ಕಣ್ಣ ಅಂದ್ರೆ ಅವಳು ಐದು ಜನಕ್ಕೆ ಅಯ್ಯೋ ಸೌಭದ್ರಿ ಐದು ಜನ ಹೆಂಡತಿ ಅಲ್ಲ ದ್ರೌಪದಿ ಬಾವದಿಕ್ಕಳು ಒಟ್ಟಿಗೆ ಕೂಕೊಂಡು ಇವಳು ಪಗಡಿ ಆಡ್ತಾಳ. ಹೌದು ಅವನಿಗೆ ಸಿಟ್ಟು ಬಾಕದು. ನಾನು ಇಲ್ಲದೆ ಹೋಗ್ತೀನಿ ಅವ್ರು ಒಟ್ಟಿಗೆ ಕೂಕೊಂಡು ಪಗಡಿ ಆಡ ನೀ ಪತಿವ್ರತೆ ಅಲ್ಲ ನೀ ಕೊಟ್ಟ ನೀರು ನಾನು ಮುಟ್ಟಕ್ಕಿದ್ರೆ ಹುಂಟು ಸರ್ಕೊಂಡು ಮುಟ್ಟಕ್ಕೆ ಬಾನೆ ಹೇಳ್ಕೊಂಡು ಹಾಗೆ ಹೊರಟ್ಕೊಂಡು ಹೊರ ಸರಿಯಾತಿಲ್ಲಲ್ಲ ಸೀದಾ ಅಪ್ಪನ ಮನೆ ಅಪ್ಪ ಇದ್ದಲ್ಲಿ ಹೋತಾಳು ಅಪ್ಪನ ಕೈಲಿ ಹೋತಾಳು. ನಿನ್ನ ಸತ್ಯ ನಿನ್ನಲ್ಲಿ ಸತ್ಯ ನಿನ್ನಲ್ಲಿದ್ದರೆ ನಿನ್ನ ಭಕ್ತಿ ನಿನ್ನಲ್ಲಿದ್ದರೆ ಹುಂತನ ಹುಂತಿನ ಸರ್ಪನ್ ಮುಟ್ಟಿಕ್ಕಿವಾ ಅಂತ ಅಪ್ಪನು ಅಪ್ಪ ಅಬ್ಬಿ ಕೇಳಿ ಹೋಗಿ ಹೇಳ್ತಾಳೆ ಅಬ್ಬಿ ಅದನ್ನೇ ಹೇಳ್ತಾಳೆ ಅಣ್ಣ ಇದ್ದಳಿಗೆ ಹೋತಾಳೆ ಅಣ್ಣ ಅದನ್ನೇ ಹೇಳ್ತಾಳೆ. ಎಲ್ಲರ ಕೈಲಿ ಹೇಳಿಕ್ಕಿ ಬಂದು ಕೆರೆಗೆ ಬಂದು ತಲೆ ಮೈ ಮಿಂದ ಮಡಿ ಮಾಡ್ಕೊಂಡು ಹುಂತಿನ ಬಿಡ್ಕೊ ಹಬ್ದವಳು. ನಂದು ಸತ್ಯ ನನ್ನಲ್ಲಿ ನನ್ನ ಭಕ್ತಿ ನನ್ನಲ್ಲಿದ್ದರೆ ಸತ್ಯ ನಿನ್ನಲ್ಲಿದ್ದರೆ ನನ್ನ ಸೆರಗಿಗೆ ನೀನು ಬಾ ನಾನು ಸುರುಗಿ ಹೋಗ ನಾನು ಮುಡ್ಕೋತಿ ನಾನು ಸತ್ಯವೋ ಮಿತ್ಯವೋ ಪತಿವ್ರತಿಯೋ ಹಾಂ ನೀನೇ ತೋರ್ಸು ಅಂದೇಳಿ ಬಂದದ್ದು. ಅಷ್ಟೊತ್ತಿಗೆ ಇವನಿಗೆ ಅವಳು ಮುಡ್ಕ ಬಂದ್ಳು ಕಣ್ಣ ಈಗ ಸುಖ ಹೆದರಿಕೆ ಆಯ್ತು. ಹೊಯ್ಕೊಂಡು ಯಾರೋ ಹೊಯ್ಕೊಂಡು ಸರ್ಪನ್ ಮುಟ್ಟರೆ ಅದು ಬಿಡುತ್ತಾ ಬಿಡುವುದಿಲ್ಲ ಹೆದರಿಕೆ ಆಯ್ತು. ಹೆದರಿಕೆ ಅರ್ಕೊಂಡು ನೀನು ಸತ್ಯವಂತೆ ಹೌದು ಬಿಟ್ಟಿಕ್ಕಿ ಬಾ ಅನ್ನೇಳಿ ಇವಳು ಬರದೇ ಬಿಟ್ಟಿಕ್ಕಿ ಬತ್ತಿಲ್ಲ ನೀನಾಗಪ್ಪನಾಗಿರು ಹೋಗಪ್ಪ ಹುಂತಿಗೆ ಬಾರಪ್ಪ ಸುಗ್ಗಿ ಮೊದಲಿಗೆ ಈ ಸುಗ್ಗಿ ನಾಗಮಂಡಲ ಅಂತ ಹೇಳುವುದು ಸುಗ್ಗಿ ತಿಂಗಳಂಗೆ ಜಾಸ್ತಿ ಕಣ್ ಆಗಲಿಕ್ಕೆ ಹೆಚ್ಚಾದ ಹಾಂ ಆ ಸುಗ್ಗಿ ತಿಂಗಳಂಗೆ ಜಾಸ್ತಿ ಅದು ಭಾರತ ಮತ್ತು ಸುಗ್ಗಿ ಅದು ಎರಡು ತಿಂಗಳಿಗೆ ನಾಗಮಂಡಲ ಅಂತ ಜಾಸ್ತಿ ಹಂಗೆ ಎಲ್ಲೂ ಮಾಡ್ತಾರೆ ಅದ್ರ ಕತೆ ಬೇರೆ. ಹಾಂ ಅದೇ ಅಲ್ಲಿ ನಾಗಮಂಡಲ ಕೊಡ್ತೀವಿ ಹಾಂ ಭಾರಪ್ಪ ಸುಗ್ಗಿ ಮೊದಲಿಗೆ ನಿನಗೀಗ ನಾಗಮಂಡಲವೇ ಕೊಡಿಸು ಸುಗ್ಗಿ ತಿಂಗಳು ಮೊದಲಿ ಬಾ ನಾನು ನಾಗಮಂಡಲ ಕೊಡ್ತೀನಿ. ಹ್ಞೂ ಪಾಂಡವರಿಗೊಂದು ಹರಕೆ ತೀರಿಸ್ಬೋದು ಕೈ ಗುಡ್ಗುಡ್ ಕೋವಲ್ ಗುಂಟಳಿ ಕೋವಲ್ ಹೆದಮಿ ಕೋವಲ್ ಹೆದರಿ ಮಠ ನನ್ನ ತಪ್ಪ ಹನ್ನೆಡಮ್ಮೆ ಕರೂರಿಲ್ಲ ಕಾಸೂರಿಲ್ಲ ತಿಂಬರಿಗೆಲ್ಲ ಹೊಟ್ಟೆ ಸೂಲಿ ಪೋಡು ಕೊಣೆ ಚಾ ಕುಡ್ಕಿ ಕುಡ್ಮಕ್ಕಿ ಮಂಜೆ ಇಟ್ಟು ಓಡ್ ಬಂದ ಗಾಳ್ಕೋದ ಕೋಳಿ ತಂದ ಕುಟ್ಟು ಮಂಡಟ್ಟಿ. ಇದನ್ನ ಹೀಗೆ ಗಮ್ಮತ್ತಿಗೆ ಹೇಳೋದಾ ಹೀಗೆ ಇದಾಗಿ ಬೇರೆ ಗೊತ್ತಿತ್ತು ಮತ್ತೆ ಹೆಗ್ಗುಳಣ್ಣ ಹೆಗ್ಗುಳಣ್ಣ ಡಂಗ ಡಿಂಗ ಶಂಕದ ಮೇಲೆ ಹೋಪಂಗೆ ಡಂಗ ಡಿಂಗ ಬಾಲು ಮತ್ತೆ ಸಿಕ್ಕಂಡೆ ಬಿತ್ತು ಡಂಗ ಡಿಂಗ ಅಲ್ಲಿ ಒಬ್ಬ ಚೌದಣ್ಣ ಡಂಗ ಡಿಂಗ ಚೌದಣ್ಣ ಚೌದಣ್ಣ ಡಂಗ ಡಿಂಗ ನಿನ್ನ ಕೂಪನಾದರೂ ಕೊಟ್ಟಿಯ ನನ್ನ ಡಂಗ ಡಿಂಗ ನನ್ನ ಬಾಲುನಾದರೂ ತಪ್ಪಿಸಿ ಬಿಡು ಡಂಗ ಡಿಂಗ ಚೌದಣ್ಣ ಅಂಬವನಿಗ ಡಂಗ ಡಿಂಗ ಈ ಬಾಲು ನಾರು ತಪ್ಪಿಸುವಂಗೆ ಡಂಗ ಡಿಂಗ ಆ ಬಾಲು ಒತ್ತೆ ತೊಂಡಾಯ್ತು ಡಂಗ ಡಿಂಗ ಒಂದೇ ನನ್ನ ಬಾಲ ಕೊಡು ಇಲ್ದಿ ನಿನ್ ಒಂದೇ ನನ್ನ ಬಾಲ ಕೊಡು ಡಂಗ ಡಿಂಗ ಇಲ್ದಿರ ನಿನ್ನ ಕೂಪ ಕೊಡು ಡಂಗ ಡಿಂಗ ಏ ಚೌದಣ್ಣಂಬನೀಗ ಡಂಗ ಡಿಂಗ ಕೂಪನಾದರೂ ಕೊಟ್ಟೆ ಬಿಟ್ನು ಡಂಗ ಡಿಂಗ ಆ ಮುಂದೆ ಮುಂದೆ ಹಾಪುವಂಗೆ ಡಂಗ ಡಿಂಗ ಬಕ್ಕುಂಬಾರಣ್ಣನ ಮನೆ ಸಿಕ್ತು ಡಂಗ ಡಿಂಗ ಅವ ಕೈಯಂಗ್ ಮಣ್ಣ ತರಿಯುತ್ತಿದ್ನು ಡಂಗ ಡಿಂಗ ಏ ಹೆಗ್ಗುಳಣ್ಣ ಅಂಬವನೀಗ ಡಂಗ ಡಿಂಗ ಈ ಕೈಯಂಗ್ಯಾಕೆ ಮಣ್ಣ ತರಿತೆ ಡಂಗ ಡಿಂಗ ನನ್ನ ಕೂಪನಾದರೂ ತಕು ಅಣ್ಣ ಡಂಗ ಡಿಂಗ ಈ ಕೂಪನಾದರೂ ಕೊಟ್ಟೈತೆಗ ಡಂಗ ಡಿಂಗ ಕೂಪಂಗ್ ಮಣ್ಣ ತರುವಾಗ ಡಂಗ ಡಿಂಗ ಕೂಪತ್ತೆ ತುಂಡಾಯ್ತು ಡಂಗ ಡಿಂಗ ಕೂಪನ ಒಂದೇ ನನ್ನ ಕೂಪ ಕೊಡು ಡಂಗ ಡಿಂಗ ಇಲ್ದಿರ ನಿನ್ನ ಗಡಿಗೆ ಕೊಡು ಡಂಗ ಡಿಂಗ ಆ ಕುಂಬಾರಣ್ಣ ಅಂಬವನಿಗ ಡಂಗ ಡಿಂಗ ಗುಡುಗೇನಾದರೂ ಕೊಟ್ಟೆ ಬಿಟ್ನು ಡಂಗ ಡಿಂಗ
ನೀ ಹೆಗ್ಗುಳಣ್ಣ ಅಂಬವನೀಗ ಡೆಂಗ ಡೆಂಗ ಗಡ್ಗೆ ತಕೊಂಡು ಹೋತೈಪಂಗ ಡೆಂಗ ಡೆಂಗ ಒಬ್ಬ ಕೈಯಂಗ್ ನೀರ ಚೊಲ್ಲತ್ತಿದ್ದ ಡೆಂಗ ಡೆಂಗ ಕೈಯಂಗ್ ಬಾಳಿಗೆ ನೀರ ಹಾಕ್ತಿದ್ದ ಡೆಂಗ ಡೆಂಗ ಅಣ್ಣ ಅಣ್ಣ ಇಲ್ಲೋ ಕೇಳು ಡೆಂಗ ಡೆಂಗ ಕೈಯಂಗ್ಯಾಕೆ ನೀರ ಚೊಲ್ತ ಡೆಂಗ ಡೆಂಗ ನನ್ನ ಗಡ್ಗಿನಾರು ತಾಕು ಅಣ್ಣ ಡೆಂಗ ಡೆಂಗ ಈ ಗಡ್ಗಿನಾರು ಕೊಟ್ಟೆ ತೀಗ ಡೆಂಗ ಡೆಂಗ ಏ ಗಡ್ಗಿಯಂಗ್ ನೀರ ಹಾಕೋ ಹಂಗೆ ಡೆಂಗ ಡೆಂಗ ಗಡ್ಗಿ ಎತ್ತೆ ಒಡೆದೆ ಹೋಯ್ತು ಡೆಂಗ ಡೆಂಗ ಒಂದೇ ನನ್ನ ಗಡ್ಗಿ ಕೊಡು ಡೆಂಗ ಡೆಂಗ ಇಲ್ಲದೆ ನಿನ್ನ ಬಾಳಿಕಾಯಿ ಕೊಡು ಡೆಂಗ ಡೆಂಗ ಆ ಬಾಳಿಕಾಯಿ ಯಾರು ಕೊಟ್ಟನೀಗ ಡೆಂಗ ಡೆಂಗ ಮುಂದೆ ಮುಂದೆ ಹಾಪಂಗೆ ಡೆಂಗ ಡೆಂಗ ಅಬ್ಬ ಎತ್ತಿನ ಗಾಣ ಹೊಡೆಯುತ್ತಿದ್ನೋ ಡೆಂಗ ಡೆಂಗ ಎತ್ತಿನ ಗಾಡಿ ಹೊಡು ಗಾಣ ಹೊಡುವಂಗೆ ಡೆಂಗ ಡೆಂಗ ಎತ್ತಿ ಗಾಡಿ ಹೊಸತಿತ್ತು ಡೆಂಗ ಡೆಂಗ ನಿನ್ನೆತ್ತಿ ಹೊಸತಿತ್ತು ಡೆಂಗ ಡೆಂಗ ನನ್ನ ಬಾಳೆನಾರು ಕೊಡು ಅದಕ್ಕೆ ಡೆಂಗ ಡೆಂಗ ಈ ಬಾಳೆನಾರು ಕೊಟ್ಟನೀಗ ಡೆಂಗ ಡೆಂಗ ಈ ಬಾಳೆ ಪೂರ ತಿಂದೆ ಬಿಡ್ತು ಡೆಂಗ ಡೆಂಗ ಏ ಹೆಗ್ಗುಳಣ್ಣ ಅಂಬವನೀಗ ಡೆಂಗ ಡೆಂಗ ಒಂದೇ ನನ್ನ ಬಾಳಿ ಕೊಡು ಡೆಂಗ ಡೆಂಗ ಇಲ್ದಿರ ನಿನ್ನ ಎತ್ತು ಕೊಡು ಡೆಂಗ ಡೆಂಗ ಆ ಎತ್ತನ್ನಾರು ಕೊಟ್ಟೆ ಬಿಟ್ನು ಡೆಂಗ ಡೆಂಗ ಮುಂದೆ ಮುಂದೆ ಹಾಪಂಗೆ ಡೆಂಗ ಡೆಂಗ ಅಲ್ಲ ಬಾಜಾವು ನಾನು ಡೆಂಗ ಡೆಂಗ ಹೆಂಡತಿ ಕೊಟ್ಕೊಂಡು ಆಲಿ ಹೊಳಿತ ಡೆಂಗ ಡೆಂಗ ಹೆಗ್ಗುಳಣ್ಣ ಅಂಬವನೀಗ ಡೆಂಗ ಡೆಂಗ ನೀ ಹೆಂಡತಿನೇಕೆ ಕಟ್ಟಿದ್ಯಂದ ಡೆಂಗ ಡೆಂಗ ನನ್ನ ಎತ್ತಿನಾದರೂ ಕೊಟ್ಟಿ ಬಿಡು ಡೆಂಗ ಡೆಂಗ ಈ ಎತ್ತಿನಾರು ಕಟ್ಟದನೀಗ ಡೆಂಗ ಡೆಂಗ ಅದಿ ಕಾಣಿ ತಿರುಗುವಂಗೆ ಡೆಂಗ 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 ಎತ್ತ ಡೆಂಗ ಡೆಂಗ ಎತ್ತಾರು ಸೊತ್ತೆ ಹೋಯ್ತು ಡೆಂಗ ಡೆಂಗ ಒಂದೇ ನನ್ನ ಎತ್ತು ಕೊಡು ಇಲ್ದಿರ ನಿನ್ನ ಬೆಲ್ಲ ಕೊಡು ಡೆಂಗ ಡೆಂಗ ಬೆಲ್ಲನಾರು ಕೊಟ್ಟೆ ಬಿಟ್ನು ಡೆಂಗ ಡೆಂಗ ಏ ಮುಂದೆ ಮುಂದೆ ಹಾಪಂಗೆ ಡೆಂಗ ಡೆಂಗ ಅಲ್ಲೊಬ್ಬ ನಾವು ಕರ ಡೆಂಗ ಡೆಂಗ ಏ ಎಣ್ಣೆಗಾಣ ಹೊಡೆಯುತ್ತಿದ್ದ ಡೆಂಗ ಡೆಂಗ ಎಣ್ಣೆಗಾಣ ಹೊಡುವಂಗೆ ಡೆಂಗ ಡೆಂಗ ನಿಮಗೆ ಬೆಲ್ಲು ಮಾರಬೇಕಂತು ಡೆಂಗ ಡೆಂಗ ಹೌದ ಅವರೆಲ್ಲ ಹೌದಂದ್ರೆ ಡೆಂಗ ಡೆಂಗ ಬೆಲ್ಲೋನಾದರೂ ಕೊಟ್ಟೆ ಬಿಡ್ತು ಡೆಂಗ ಡೆಂಗ ಅವರೆಲ್ಲ ಒಟ್ಟು ಕೂಡಿ ಡೆಂಗ ಡೆಂಗ ಬೆಲ್ಲೋನೆಲ್ಲ ತಿಂದೆ ಬಿಟ್ಟರು ಡೆಂಗ ಡೆಂಗ ಒಂದೇ ನನ್ನ ಬೆಲ್ಲ ಕೊಡು ಡೆಂಗ ಡೆಂಗ ಇಲ್ದಿರ ನಿನ್ನ ಎಣ್ಣೆ ಕೊಡು ಡೆಂಗ ಡೆಂಗ ಆ ಎಣ್ಣೆನಾರು ಕೊಟ್ಟೆ ಬಿಟ್ಟನು ಡೆಂಗ ಡೆಂಗ ಮುಂದೆ ಮುಂದೆ ಹಾಪಂಗೆ ಡೆಂಗ ಡೆಂಗ ರಾಜನ ಹೆಟ್ಟಿ ಎಂಬವಳಿಗ ಡೆಂಗ ಡೆಂಗ ಮಗಳನ್ನೆದುರು ಕೂರಿಸಿಕೊಂಡು ಡೆಂಗ ಡೆಂಗ ಬರಿ ಮಂಡಿನೇ ಬಾಚುತ್ತಿದ್ಲು ಡೆಂಗ ಡೆಂಗ ಬರಿ ಮಂಡಿ ಯಾಕೆ ಬಾಯ್ತೀಯಮ್ಮ ಡೆಂಗ ಡೆಂಗ ಈ ಎಣ್ಣೆನಾರು ಹಾಕುವಂತು ಡೆಂಗ ಡೆಂಗ ಎಣ್ಣೆನಾರು ಹಾಕಿ ಬೈದಳು ಡೆಂಗ ಡೆಂಗ ಒಂದೇ ನನ್ನ ಎಣ್ಣೆ ಕೊಡು ಡೆಂಗ ಡೆಂಗ ಇಲ್ದೇ ನಿನ್ನ ಮಗಳ ಕೊಡು ಡೆಂಗ ಡೆಂಗ ನನ್ನ ಮಗಳ ಕೊಡೋದಿಲ್ಲ ಡೆಂಗ ಡೆಂಗ ಏನು ಬೇಕಾದ್ರೂ ಕೇಳೋ ನೀನು ಡೆಂಗ ಡೆಂಗ ಹಂಗಾರ ನನ್ನ ಗಂಡ ಕೊಡು ಡೆಂಗ ಡೆಂಗ ಗಂಡನಾರು ಕೊಟ್ಟೆ ಬಿಟ್ಟಳು ಡೆಂಗ ಡೆಂಗ ಗಂಡ ಹೆಂಡತಿ ಎರಡು ಈಗ ಡೆಂಗ ಡೆಂಗ ಕೈ ಕೈ ಹಿಡ್ಕೊ ತೈ ತೈ ಮಾಡ್ದು ಡೆಂಗ ಡೆಂಗ ಗಾಣಿ ಗಂಡನ ಕಳ್ಸಿಕೊಟ್ಟದ ಊರ ಅದ್ರ ಗಂಡನ ಹಿಡ್ದ ಹಿಡ್ದಿರು ಹಿಡ್ದಿರು ಅಂದ್ರೆ ಎಲಿ ಹೆಗ್ಗುಳನ್ ಗಂಡನ ಹೆಗ್ಗುಳನ್ ಗಂಡನ ಅದ್ರ ರಾಜನ್ ಮನೆಗಿತ್ತು ಅದನ್ನ ತಪ್ಸ್ಕೊಬಾಕ ಬೇಕಲ್ಲ ಇಷ್ಟೆಲ್ಲ ಒಟ್ಟು ಮಾಡ್ಕೊಂಡು ಅದನ್ನ ಇಷ್ಟನ್ನೆಲ್ಲ ಒಟ್ಟು ಮಾಡ್ಕೊಂಡು ಎಣ್ಣೆ ತಕೊಂಡು ಗಂಡನ್ ತಪ್ಪು ಅದು ಮಸ್ತ್ ಮದಿ ಹೋಯ್ ಬಂತೆ ಕೂಡ ಅಲ್ಲಿಗೆ ಆಯ್ಲ ಕಾಲ ಕೊಟ್ಟು ಬಾಳ ತಂದೆ ತೈ ತಕ್ಕ ತೈ ಬಾಳ ಕೊಟ್ಟು ಎತ್ತು ತಂದೆ ತೈ ತಕ್ಕ ತೈ ಎತ್ತು ಕೊಟ್ಟು ಎಣ್ಣೆ ತಂದೆ ತೈ ತಕ್ಕ ತೈ ಎಣ್ಣೆ ಕೊಟ್ಟು ಹೆಣ್ಣು ತಂದೆ ತೈ ತಕ್ಕ ತೈ ಹೆಣ್ಣು ಕೊಟ್ಟು ಗಂಡ ತಂದೆ ತೈ ತಕ್ಕ ತೈ
ಎಂತೆಲ್ಲ ಕೊಟ್ಟಿ ಅಂತದಂತಂದು ಹೇಳ್ತಲ್ಲ ಕಡಿಕ. ಹಂಸಕನಾರಿ ಎಂಬವಳೀಗ ಹಂಸಕನಾರಿ ನಾರಾಯಣ ಮೂರೂರೇ ಹಾದಳು ಹಂಸಕನಾರಿ ನಾರಾಯಣ ಮೂರು ಚಪ್ಪು ತಂದಳು ಹಂಸಕನಾರಿ ನಾರಾಯಣ ಒಂದು ಗುಡ ಕಟ್ಟಿಯಾಳು ಹಂಸಕನಾರಿ ನಾರಾಯಣ ಮೂರು ಮೊಟ್ಟೆ ಇಟ್ಟಳು ಹೊಲಸಕನಾರಿ ನಾರಾಯಣ ಒಂದು ಮೊಟ್ಟೆ ಎಂಬುದೇ ಹೊಲಸಕನಾರಿ ನಾರಾಯಣ ಮರಣ ಸಿಡ್ಕಿ ಬಿದ್ದೋಯ್ತು ಹೊಲಸಕನಾರಿ ನಾರಾಯಣ ಹೊಲಸಕನಾರಿ ಅಂಬವಳೀಗ ಹೊಲಸಕನಾರಿ ನಾರಾಯಣ ಆಚರಿ ಬುಡುಕಿ ನಿಡಿದಳು ಹೊಲಸಕನಾರಿ ನಾರಾಯಣ ಆಚರಿ ಎಣ್ಣ ಆಚರಿ ಎಣ್ಣ ಹೊಲಸಕನಾರಿ ನಾರಾಯಣ ಮರಣ ಈಗಲ ಕಡ್ಕೊಡು ಹೊಲಸಕನಾರಿ ನಾರಾಯಣ ದಡ್ಡರ ಬೆಟ್ಟಿನ ಮರುವಲೆ ಹೊಲಸಕನಾರಿ ನಾರಾಯಣ ನನ್ನ ಕೈಲಾಗದಕ್ಕ ಹೊಲಸಕನಾರಿ ನಾರಾಯಣ ನನ್ನ ಕೈಲಿ ಸಾಗದಕ್ಕ ಹೊಲಸಕನಾರಿ ನಾರಾಯಣ ಮುಂದೆ ಮುಂದೆ ಹೋಪಂಗೆ ಹೊಲಸಕನಾರಿ ನಾರಾಯಣ ಒಲ್ಲ ನಾಯಿನೇ ಎತ್ತಿತ್ತು ಹೊಲಸಕನಾರಿ ನಾರಾಯಣ ನಾಯೇ ನಾಯೇನ್ ಕರೆದಳು ಹೊಲಸಕನಾರಿ ನಾರಾಯಣ ಆಚರಿ ಕಾಲ ಕಚ್ಚಿ ಬಿಡೋ ಹೊಲಸಕನಾರಿ ನಾರಾಯಣ ದಡ್ಡರ ಬೆಟ್ಟಿನ ಆಚಾರಿ ಹೊಲಸಕನಾರಿ ನಾರಾಯಣ ನನ್ನ ಕೈಲಾಗದಕ್ಕ ಹೊಲಸಕನಾರಿ ನಾರಾಯಣ ನನ್ನ ಕೈಲೇ ಸಾಗದಕ್ಕ ಹೊಲಸಕನಾರಿ ನಾರಾಯಣ ಮುಂದೆ ಮುಂದೋಪಂಗೆ ಅಲ್ಲೊಂದು ದಣ್ಣಿ ಬಿದ್ದಿತು ಹೊಲಸಕನಾರಿ ನಾರಾಯಣ ದಣ್ಯ ದಣ್ಯನ್ ಕರೆದಳು ಹೊಲಸಕನಾರಿ ನಾರಾಯಣ ನಾಯಿ ಸೊಂಟ ಮುರಿದಾಕು ಹೊಲಸಕನಾರಿ ನಾರಾಯಣ ದಡ್ಡರ ಬಿಟ್ಟಿನ ನಾಯಿಯಲೆ ಹೊಲಸಕನಾರಿ ನಾರಾಯಣ ನನ್ನ ಕೈಲಾಗದಕ್ಕ ಹೊಲಸಕನಾರಿ ನಾರಾಯಣ ನನ್ನ ಕೈಲೇ ಸಾಗದಕ್ಕ ಹೊಲಸಕನಾರಿ ನಾರಾಯಣ ಈ ಬೆಂಕಿ ಬುಡುಕೆ ನಡೆದಳು ಹೊಲಸಕನಾರಿ ನಾರಾಯಣ ಬೆಂಕಿ ಬೆಂಕಿಯನ್ ಕರೆದಳು ಹೊಲಸಕನಾರಿ ನಾರಾಯಣ ಆ ದೊಣ್ಣಿನಾರೋ ಸುಟ್ಟು ಬಿಡೋ ಹೊಲಸಕನಾರಿ ನಾರಾಯಣ ದಡ್ಡರ ಬಿಟ್ಟಿನ ದೊಣ್ಣಿಯಲೆ ಹೊಲಸಕನಾರಿ ನಾರಾಯಣ ನನ್ನ ಕೈಲಾಗದಕ್ಕ ಹೊಲಸಕನಾರಿ ನಾರಾಯಣ ನನ್ನ ಕೈ ಸಾಗದಕ್ಕ ಹೊಲಸಕನಾರಿ ನಾರಾಯಣ ನೀರೇನು ಬುಡ್ಕೆ ನಡೆದಳು ಹೊಲಸಕನಾರಿ ನಾರಾಯಣ ಬೆಂಕಿ ನೀರೇ ನೀರೇನು ಕರೆದಳು ಹೊಲಸಕನಾರಿ ನಾರಾಯಣ ಆ ಬೆಂಕಿನಾದರೂ ನೆಚ್ಚಿಬಿಡೋ ಹೊಲಸಕನಾರಿ ನಾರಾಯಣ ದಡ್ಡರ ಬೆಟ್ಟಿನ ಬೆಂಕಿಯಲೆ ಹೊಲಸಕನಾರಿ ನಾರಾಯಣ ನನ್ನ ಕೈಲಾಗದಕ್ಕ ಹೊಲಸಕನಾರಿ ನಾರಾಯಣ ನನ್ನ ಕೈಲೇ ಸಾಗದಕ್ಕ ಹೊಲಸಕನಾರಿ ನಾರಾಯಣ ಎಮ್ಮೆ ಬುಡ್ಕೆ ನಡೆದಳು ಹೊಲಸಕನಾರಿ ನಾರಾಯಣ ಎಮ್ಮೆ ಎಮ್ಮೆನ್ ಕರೆದಳು ಹೊಲಸಕನಾರಿ ನಾರಾಯಣ ನೀರನ್ ಪೂರ ಕುಡಿದ್ಬಿಡೋ ಹೊಲಸಕನಾರಿ ನಾರಾಯಣ ದಡ್ಡರ ಬೆಟ್ಟಿನ ನೀರಲೆ ಹೊಲಸಕನಾರಿ ನಾರಾಯಣ ನನ್ನ ಕೈಲಾಗದಕ್ಕ ಹೊಲಸಕನಾರಿ ನಾರಾಯಣ ನನ್ನ ಕೈಲೇ ಸಾಗದಕ್ಕ ಹೊಲಸಕನಾರಿ ನಾರಾಯಣ ಕರಿನ ಬುಡ್ಕೆ ನಡೆದಳು ಹೊಲಸಕನಾರಿ ನಾರಾಯಣ ಕರುವೆ ಕರುವೆನ್ ಕರೆದಳು ಹೊಲಸಕನಾರಿ ನಾರಾಯಣ ಆ ಎಮ್ಮೆ ಮಾಲಿ ಕಚ್ಚಿ ಬಿಡೋ ಹೊಲಸಕನಾರಿ ನಾರಾಯಣ ಕಚ್ಚು ಕಾರು ಕಚ್ಚಿದ್ದೆ ಹೊಲಸಕನಾರಿ ನಾರಾಯಣ ಕುಡುವೇನಂದ್ರೆ ನೀರಿಲ್ಲ ಹೊಲಸಕನಾರಿ ನಾರಾಯಣ ತೆಂಬೇನಂದ್ರೆ ಹುಲ್ಲಿಲ್ಲ ಹೊಲಸಕನಾರಿ ನಾರಾಯಣ ಈ ಹೊಲಸಿನ ಹೊಲಸಕನಾರಿ ಎಂಬಳು ಹೊಲಸಕನಾರಿ ನಾರಾಯಣ ಕೊಕ್ಕಂಗ್ ನೀರ ತಂದಳು ಹೊಲಸಕನಾರಿ ನಾರಾಯಣ ಕೊಕ್ಕಂಗ್ ಹುಲ್ಲ ತಂದಳು ಹೊಲಸಕನಾರಿ ನಾರಾಯಣ ಕಟ್ಟದ ಬಳ್ಳಿ ಬಿಡಿಸಿದಳು ಹೊಲಸಕನಾರಿ ನಾರಾಯಣ ಈ ಕರುಗಂಬುದೀಗ ಹೊಲಸಕನಾರಿ ನಾರಾಯಣ ಎಮ್ಮಿ ಮಾಲಿ ಕಚ್ಚಿ ಬಿಡ್ತು ಹೊಲಸಕನಾರಿ ನಾರಾಯಣ ಎಮ್ಮಿಗತ್ತೆ ಸಿಟ್ಟೆ ಬಂತು ಹೊಲಸಕನಾರಿ ನಾರಾಯಣ ಕೆರೆಯ ನೀರ ಕುಡ್ದೆ ಬಿಡ್ತು ಹೊಲಸಕನಾರಿ ನಾರಾಯಣ ನೀರಿಗತ್ತೆ ಸಿಟ್ಟೆ ಬಂತು ಹೊಲಸಕನಾರಿ ನಾರಾಯಣ ಬೆಂಕಿನತ್ತೆ ನಿಂಗಿಸಿ ಬಿಡ್ತು ಹೊಲಸಕನಾರಿ ನಾರಾಯಣ ಬೆಂಕಿಗತ್ತೆ ಸಿಟ್ಟೆ ಬಂತು ಹೊಲಸಕನಾರಿ ನಾರಾಯಣ ದಣ್ಣಿನತ್ತೆ ಸುಟ್ಟೆ ಬಿಡ್ತು ಹೊಲಸಕನಾರಿ ನಾರಾಯಣ ದಣ್ಣಿಗತ್ತೆ ಸಿಟ್ಟೆ ಬಂತು ಹೊಲಸಕನಾರಿ ನಾರಾಯಣ ನಾಯಿಗಾರು ಬಿಡದೆ ಬಿಡ್ತು ಹೊಲಸಕನಾರಿ ನಾರಾಯಣ ನಾಯಿಗತ್ತೆ ಸಿಟ್ಟೆ ಬಂತು ಹೊಲಸಕನಾರಿ ನಾರಾಯಣ ಆಚರಿ ಕಾಲ ಕಚ್ಚಿ ಬಿಡ್ತು ಹೊಲಸಕನಾರಿ ನಾರಾಯಣ ಆಚರಿಗತ್ತೆ ಸಿಟ್ಟೆ ಬಂತು ಹೊಲಸಕನಾರಿ ನಾರಾಯಣ ಮರ್ದ ಎಗಲ ಕಡ್ದೆ ಬಿಟ್ಟ ಹೊಲಸಕನಾರಿ ನಾರಾಯಣ ನೀ ಹೊಲಸಕನಾರಿ ಎಂಬವಳೀಗ ಹೊಲಸಕನಾರಿ ನಾರಾಯಣ ಮೂರು ಮಟ್ಟಿ ಒಟ್ಟಿಗೆ ಇಡ್ತು ಹೊಲಸಕನಾರಿ ನಾರಾಯಣ ಮೂರು ಮರೆವಾಗಿದವು ಹೊಲಸಕನಾರಿ ನಾರಾಯಣ ಹೊಲಸಕನಾರಿ ಎಂಬವಳೀಗ ಹೊಲಸಕನಾರಿ ನಾರಾಯಣ ಮೂರು ಊರೇ ಹೊರಟಳೀಗ ಹೊಲಸಕನಾರಿ ನಾರಾಯಣ ಮೂರು ಮೇವು ತಂದಳೀಗ ಹೊಲಸಕನಾರಿ ನಾರಾಯಣ ಮೂರು ಮರಿಗೆ ಕೊಟ್ಟಳೀಗ ಹೊಲಸಕನಾರಿ ನಾರಾಯಣ ಮೂರು ಮರಿಗಳಂಬವೀಗ ಹೊಲಸಕನಾರಿ ನಾರಾಯಣ ಮೂರು ಊರಿಗೆ ಹಾರಿ ಹೋದ ಹೊಲಸಕನಾರಿ ನಾರಾಯಣ ಅಥವಾ
ಹೊಲ್ಸಿನ ಅಕ್ಕಿ ಅಂತೆಲ್ಲ ಮಾಡಿ ಮಟ್ಟಿ ತಕಾಣ ತುಂಬಾ ಹಾಸ್ಕೊಂಡೆ ಹೋಯ್ತಲ್ಲ ಫಸ್ಟಿನ ಮಾತಾಗ ಯಾವ್ದು ಕೇಳಲ್ಲ ಇಲ್ಲ ಕಡಿಗೆ ಎಣ್ಣೆ ತಿರುಗಿ ಬಂದ್ರ ಮೇಲೆ ಎಲ್ಲ ಎಮ್ಮಿ ಕರು ಎಮ್ಮಿ ಮಲಿ ಕೊಚ್ಚ ದೇಸೈ ಪೂರ ಹಿಂದಕ್ಕೆ ಬಂದಿದ್ದಾರೆ ಎಲ್ಲ ಹಿಂದಕ್ಕೆ ಮೊದ್ಲಿಗೆ ಯಾವ್ದು ಒಪ್ಪಲ್ಲ ಆ ಎಂತದೇ ಅಲ್ಲಿ ಹಿಂದಿನಲ್ಲ ಒಂದು ಕತ್ತಿ ಕಟ್ಟಿ ಅದನ್ನ ಹ್ಯಾಂಗ್ ಮಾಡ್ತಿದ್ರಲ್ಲ ಹೆಗ್ಗುಳಣ್ಣ ಅಂತ ಇಲ್ಲಿ ಕಾಣಿ ಹೆಗ್ಗುಳಣ್ಣ ಉದ್ದದ ಹಾಡ ಈ ಒಂದು ಹೊಲ್ಸಕ್ ನಾರಾಯಣಿ ಇದ್ರದಾರು ಕಾಣಿ ಅದನ್ನ ಹ್ಯಾಂಗ್ ಮಾಡಿರಿ ಒಂದಕ್ಕೊಂದಕ್ಕೆ ಹೊಂದ್ಕೊಂಡು ಹೋಗಿ ಕಡೆ ಪುನಃ ಅಲ್ಲಿಂದ ಬುಡುಕ್ ಬಪ್ಪ ಮಾಡಿ ಖರ್ಚೆಲ್ಲ ಎಷ್ಟು ಮಾಡ್ತಿದ್ರು ಇವತ್ತಿನ ಯಾರಿಗಾರು ಸಾಧ್ಯ ಆಗ ಅದು ಬಿಡಿ ಹಾಡು ಕೊಟ್ಟದ್ ಬಿಡಿ ಕೊಟ್ಟದ ಹಾಡಿನ ಉಳಿಸ್ಕೊಂಬಲ್ಲ ಅದನ್ನ ಹೇಳಕ್ ಸಾಧ್ಯ ಇಲ್ಲ ಮಸ್ತ್ ಕೊಟ್ಟದ ಹಾಗೆ ಹೀಗಿಂದಲ್ಲ ಮಸ್ತ್ ಕಲ್ತೀರಿ ಅಲ್ಲ ನೀವು ಕಂಡಿರಿ ಎಂಬುದಕ್ಕಿಂತ ಕಾಣಲ್ಲ ಎಂಬುದೇಸ ದಿಂಡೆ ತನುವೇನೇ ಗರುತ್ತಿದ ಬಿಂಡೆ ತನುವೇನೇ ಗರುತ್ತಿದ ಹೆತ್ತೀರ ತಂಡೆ ಹೋಗಂಗೂ ಇರಬೇಕು ಒಂದಾಯ್ತು ಬೇಳೆ ಮೇಲಿರುವಾದ ದಾರ ಹಿರಿಯ ಕಾಯಿ ಕಾಯಿ ಒಳ್ಳೆಯದಕ್ಕ ರುಚಿ ಇಲ್ಲ ಕಾಯಿ ಒಳ್ಳೆಯದಕ್ಕ ರುಚಿಗ ನಮಗೀಗ ನೆಂಟರು ಒಳ್ಳೆಯವರೇ ನೆಡುತ್ತಿಲ್ಲ ಕೊಲ್ಲೂರಿ ವಾಯ್ಕರು ಇಲ್ಲಿಗೂ ಗಾವುದ ಅಲ್ಲಿಗೂ ನಾನು ನಡಿಲಾರೆ ಅಲ್ಲಿಗೂ ನಾನು ನಡಿಲಾರೆ ಮೂಕಾಂಬೆ ಇಲ್ಲಿತ್ತೆ ಕೈಯ ಮುಗಿವೇನು ಇಲ್ಲಿತ್ತೆ ಕೈಯ ಮುಗಿವೇನೆ ಮೂಕಾಂಬೆ ಅಲ್ಲಿಗೆ ನಿನ್ನರಕ್ಕೆ ಸಲಸಿಕೋ ಕೊಲ್ಲೂರಮ್ಮನ ತೇರ ಮುರೆ ರಕ್ಕಸೆ ತೇರ ನಾಣ್ಯದ ತೇರ ಬಸರೂರ ನಾಣ್ಯದ ತೇರು ಬಸರೂರ ಮಾಲಿಂಗ ದೇವ್ರ ಹುಣ್ಣೆ ಮೇಜಿನುವೇ ರತುವೇರಿ ಮಂದರತೆ ಅಮ್ಮನ ಹಾಲಬ್ಬಕ ದಿನವಿಟ್ಟು ಗಂಡಂಗೊಂದು ಅಲ್ಲಿ ಬರಿದಾರೋ ಗಂಡ ಗೊಂದಾಲಿ ಏನಂದೇ ಬರೆದರು ಹಾರಬ್ಬಕ ಸ್ವಾಮಿ ಬರಬೇಕು ಹಬ್ಬಕನ ಬರಲಾರೆ ಕರ್ಕೇರಿ ತಳಲಾರೆ ಹಬ್ಬದ ಮರುದಿನ ಹಸುರವು ಹಬ್ಬದ ಮರುದಿನ ಹಸುರಕ್ಕೆ ಬರುತ್ತೇನಂದು ಓಲೆ ಗೊತ್ತರುವೇ ಬರಿದಾರು ದೇವರು ನಮ್ಮಡಿಯಾರ ಕರೆಸಾನಕ್ಕೆ ಹೋಗುವಾಗ ಹೂಗಿನ ಬಲ್ಯಡಿ ಹುಲಿಕೂತ ಹೂಗಿನ ಬಲ್ಯಡಿ ಹುಲಿಕೂತ ನಮ್ಮಡಿಯಾರ ಒಕ್ಕಲು ನನ್ನ ಮಗನ ಕರೆದಾರು ಒಕ್ಕಲು ನನ್ನ ಮಗನ ಏನಂದೇ ಕರೆದಾರು ಹುಲಿ ಹಾಡೆ ಹುಲಿಯ ಮರಿಬೇಡು ಹುಲಿಯ ಹೊಡಿತೇನೆಂದು ತಲೆಗೆ ಪೇಟವ ಕೊಟ್ಟಿ ಹುಲಿ ಹೋಗಿ ಹೊಂತ ಮರೆಸೇರಿ ಹುಲಿ ಹೋಗಿ ಹೊಂತ ಮರೆಸೇರಿ ನನ್ನ ಮಗ ಹೊಂತ ಮೆಟ್ಟಿ ಹುಲಿಯ ಹೊಡೆದಾನು ಇಷ್ಟರಿಗೆ ನಮ್ಮ ಎಲ್ಲ ವೀಕ್ಷಕರಿಗೂ ರಟ್ಟಾಡಿಯ ಗೌರಿ ಅಮ್ಮ ಒಳ್ಳೊಳ್ಳೆ ಹಾಡನ್ನು ಹೇಳ್ರ ಎಷ್ಟು ಜನಕ್ಕೆ ಥರ ಥರದ ಹಾಡು ಕೆಮ್ಕಾಯ್ತು ಇಂಥ ಹಾಡೆಲ್ಲ ಇವತ್ತಿನ ದಿವಸ ಸಿಕ್ಕೋದು ಭಾರಿ ಕಮ್ಮಿ ಅಂತ ಹೇಳ್ರೆ ಇಂಥ ಹಾಡನ್ನು ನೆನ್ಪಿಟ್ಕೊಂಡ್ಕೊ ಅದನ್ನು ಹೇಳ್ಕೊ ಅದೆಲ್ಲ ಭಾರಿ ಕಷ್ಟ ಕೆಲವ್ರಿಗೆ ಗೊತ್ತಿದ್ರು ಅವ್ರು ಯಾರು ಹೇಳೋಕೆ ಮುಂದೆ ಬರ್ತಿಲ್ಲ ಅಂತಂದ್ರೆ ನಮ್ಮ ಗೌರಿಯಮ್ಮ ಇವತ್ತು ತುಂಬ ತುಂಬ ಹಾಡನ್ನು ಹೇಳ್ರೆ ಮಸ್ತ್ ಜನಕ್ಕೆ ಅದನ್ನಲ್ಲಿ ತಿಳಿಸಿಕೊಟ್ರು ಅದ್ರ ಅರ್ಥ ಸಮೇತ ಹೇಳ್ರೆ ಗಮ್ಮತ್ತಿಂದ ಹೇಳ್ರೆ ಹಾಡುಗತ್ತಿ ಹೇಳ್ರೆ ಪುರಾಣದ್ದು ಹೇಳ್ರೆ ಭತ್ತ ತೊಳೆದು ಹೇಳ್ರೆ ಹೀಗೆ ಥರ ಥರದ್ದು ಹೇಳ್ರೆ ಅದ್ರ ಸಂಗ್ ಹಿಂದಿನ ಕಾಲ ಹೇಗಿತ್ತು ಅಂಬದು ಎಲ್ಲದ್ರ ಬಗ್ಗೆ ಹೇಳ್ರೆ ಗೌರಿ ಅಮ್ಮಂಗೆ ಸ್ವಲ್ಪ ಅನಾರೋಗ್ಯ ಇದ್ರೂ ಸಮೇತ ನಾವು ಕೇಂದ್ರಗತಿಗೆ ಆಯ್ತು ಮಗ ಬನ್ನಿ ನಾವು ಹೇಳ್ತೀವಿ ಅಂದೇಳಿ ಹೇಳಿ ಒಳ್ಳೆ ಮನಸ್ಸಿಂದ ಹೇಳಿಕೊಟ್ಟಿರ ಆದರೂ ಅವ್ರು ಇದನ್ನೆಲ್ಲ ನೆನ್ಪಿಟ್ಕೊಂಡು ಅಷ್ಟು ಚಂದ ಮಾಡಿ ನಮ್ಗೆ ಹೇಳಿಕೊಟ್ಟಕ್ಕೆ ನಮ್ಮ ಎಲ್ಲರ ಕಡೆಯಿಂದ ಗೌರಿ ಅಮ್ಮಂಗೆ ಅನಂತ ಧನ್ಯವಾದಗಳು. ಹಾಗೆ ಇವತ್ತಿನ ಸಂಚಿಕೆ ನೀವು ಪೂರ್ತಿಯಾಗಿ ಕಂಡ್ರಿ, ನಿಮಗೆ ಕಾರ್ಯಕ್ರಮ ಖುಷಿ ಆಯ್ತು ಅಂದೇಳಿ ನಾನು ನೆನೆಸ್ಕೊಂಡಿದ್ದೆ. ಹಾಗೆ ಕಾರ್ಯಕ್ರಮದ ಅಕೇರಿ ಒಂದು ಪ್ರಶ್ನೆ ಕೇಂದಿತ್ತು ನಾವು ಇವತ್ತಿನ ಪ್ರಶ್ನೆ ಎಂತ ಅಂದದಿದ್ರೆ ಸಮ್ ಮಾಡಿ ಕೇಳ್ಕಣಿ ಎಲ್ಲರೂ. ಇವತ್ತಿನ ಪ್ರಶ್ನೆ ಯಾವುದಂದ್ರೆ ದೆಂಗಾಯಿ ಅಂದರೆ ಎಂತ, ದೆಂಗಾಯಿ ದೆಂಗಾಯಿ
ದೆಂಗಾಯಿ ಪದದ ಅರ್ಥವನ್ನು ನೀವು ನಮಗೆ ಕಳಿಸಿಕೊಡಿ. ನೀ ನಮ್ಮ ವಾಟ್ಸಪ್ ಸಂಖ್ಯೆ ಇತ್ತು, ಅದು ಕಳಿಸೋಕೆ ಹಾಕಿರಿದ್ದೀನಿ ಯಾವತ್ತಿಗೆ ಅಂದರೆ ನಾಳೆ ಬಯಸರಿ 6 ಗಂಟೆ, ಅಂದರೆ ಆದಿತ್ಯವಾರ ಬಯಸರಿ 6 ಗಂಟೆಯೊಳಗೆ ನಮ್ಮ ವಾಟ್ಸಪ್ಪಿಗೆ ನಿಮ್ಮ ಉತ್ತರವನ್ನು ಕಳಿಸಿಕೊಡಿನಿ. ಹಾಗೆ ಇನ್ನೊಂದು ನೀವು ಎಣಿಸ್ಕಂಬ್ಕು ಸಾಕು, ಇವರು 50ನೇ ಸಂಚಿಕೆ ಆಪ್ ಸುರಿ ಕೇಳಿ ಎಲ್ಲರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು. ಹಾಗೆ ಮನೆಗೆ 50 ವರ್ಷ ಮೇಲ್ಪಟ್ಟರೆ ಯಾರಾದರೂ ಇದ್ರು ಅವರಿಂದ ಜನಪದ ಹಾಡು ಕತೆ ಗಾದೆಗಳು ಎಂತ ಇದ್ದಿದ್ರು ನಮ್ಗೆ ಕಳಿಸಿನಿ, ನಾವು ಒಂದು ಸಂಚಿಕೆ ಹಿಂಗೆ ಹಾಕುತ್ತಂದು ಹೇಳಿತಿ, ಯಾಕೆ ಹಾಕಲ ನೀವು ಕೆಂಬಕ್ಕು ಸಾಕು. ಸುಮಾರು ಜನ ಇದ್ರದ್ದ ನಿಮ್ಮ ಅನಿಸಿಕೆಯನ್ನು ಕಳಿಸಿರಿ, ಹಾಗೆ ಕೆಲವರು ಹಾಡುಗಳನ್ನೆಲ್ಲ ಕಳಿಸಿರಿ, ಅದು ನಾವು ಇನ್ನು ಮುಂದಿನ ಸಂಚಿಕೆ ಹೆಂಗೆ ತೋರಿಸುತ್ತೆ. ಯಾಕಂದರೆ ಈ ಕಾರ್ಯಕ್ರಮನ ನಾವು ಇದಕ್ಕೂ ಮುಂಚೆ ತಯಾರು ಮಾಡಿ ಇಟ್ಕೊಂಡೈತಿ, ಹಾಗೆ ಇದ್ರ ಮಧ್ಯದಂಗೆ ಹಾಕೋಕಾಗಿಲ್ಲ. ಮುಂದಿನ ಒಂದು ಸಂಚಿಕೆ ಹೆಂಗೆ ತೋರಿಸುತ್ತೆ, ಇನ್ನಾರು ಒಡ್ಡಿಲ್ಲ. 50ನೇ ಸಂಚಿಕೆ ಪೂರೈಸಿದ ಖುಷಿಗೆ, ಮೊನ್ನೆ ವಾರಂತಿಡಿ ಕಾರ್ಯಕ್ರಮ ಮಾಡಿದ ಖುಷಿಗೆ, ನಿಮಗೇನಾದ್ರು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಸಲಹೆಗಳಿದ್ದರೆ 3 ನಿಮಿಷ ಮೀರದಂತೆ, ಅಂದರೆ 3 ನಿಮಿಷದ ಒಳಗಿದ ಒಂದು ವಿಡಿಯೋ ಮಾಡಿ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸಿಕೊಡಿನಿ. ಹಾಗೆ ನಿಮ್ಮ ಮನೆಗೆ ಯಾರು 50 ವರ್ಷದ ಮೇಲ್ಪಟ್ಟನವರು ಹಾಡು ಹೇಳುವಾರು, ಕತೆ ಹೇಳುವಾರು, ಗಾದೆ ಹೇಳುವಾರು ಅಂತದಿದ್ದರೆ ಅದನ್ನು ನಮಗೆ ಕಳಿಸಿಕೊಡಿನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇತ್ತು. ಎಲ್ಲರಿಗೂ ಧನ್ಯವಾದಗಳು.